ನಮಸ್ಕಾರ ವೀಕ್ಷಕರೇ ನೇರ ನೇರ ವಿತ್ ಪ್ರಮೋದ್ ಮುತಾಲಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶ್ವರಾಜ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ಮೊದಲನೇದಾಗಿ ನಿಮಗೆ ಒಂದು ಪ್ರಶ್ನೆ ಏನಂತಂದ್ರೆ ನೀವು ಆರ್ ಎಸ್ ಎಸ್ ನ ಸಂಚಾಲಕರ ಅಥವಾ ಒಬ್ಬ ಸಂಘಟಕರ ಆರ್ ಎಸ್ ಎಸ್ ಸಂಚಾಲಕ ಅಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕ ಆರ್ ಎಸ್ ಎಸ್ ಪ್ರಾರಂಭದಿಂದಲೂ ಕೂಡ ನನಗೆ ಸಂಸ್ಕಾರ ಕೊಟ್ಟಂತ ಸಂಘಟನೆಯ ಸ್ವಯಂ ಸೇವಕನ ಹಿಂದೂ ಸಂಘಟಕ ಹಿಂದೂ ರಾಷ್ಟ್ರದ ನಿರ್ಮಾಣಗೋಸ್ಕರ ಹಿಂದೂ ಸಂಘಟನೆಯನ್ನ ಮಾಡ್ತಾ ಬಂದಂತ ಸ್ವಯಂ ಸೇವಕ ಅಂತ ಹೇಳ್ಬೋದು ಓಕೆ ಇವಾಗ ಕೆಲವು ಬಾರಿ ನೀವು ರಾಜಕೀಯವಾಗಿ ಗುರುತಿಸ್ಕೊಂಡ್ರಿ ಕೆಲವು ಬಾರಿ ಈಗ ನೀವು ಸಂಘಟನೆ ಗುರುತಿಸ್ಕೊಂಡ್ ಬಂದಂತ ಮುಂಚೆಯಿಂದ ಕೂಡ ಕೆಲವರು ಹೇಳ್ತಾರೆ ಇವರು ರಾಜಕೀಯವಾಗಿರ್ತಾರ ಅಥವಾ ಸಂಘಟನೆ ಮುಖಾಂತರ ಇರ್ತಾರ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ನಿಮ್ಮದು ರಾಜಕೀಯ ಮಧ್ಯದಲ್ಲಿ ಬಂತದು ಆದರೆ ನಾನು ಸಂಘಟಕನೇ ಸಂಘಟನೆ ಹಿಂದೂ ಸಂಘಟನೆ ಹಿಂದೂ ರಾಷ್ಟ್ರದ ನಿರ್ಮಾಣಗೋಸ್ಕರ ನನ್ನ ಪರಿಶ್ರಮ ನನ್ನ ಏನು ಒಂದು ನಾನು ಹೊರಟಂಥ ದಾರಿ ಏನಿದೆ ಸೊ ಹಿಂದೂ ಸಂಘಟನೆ ರಾಜಕೀಯ ಯಾಕೆ ಬಂತು ಅಂತನ್ನುವಂಥದ್ದು ಇವತ್ತಿನ ಮಧ್ಯದಲ್ಲಿ ಏನಂದರೆ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಜರಂಗ್ ದಳದ ಮೂಲಕ ಹಿಂದೂ ಸಂಘಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಗೆದ್ದರು ಸಂಘಟನೆಯ ಬಜರಂಗ್ ದಳದ ಪರಿಣಾಮದಿಂದಲೇ ಸಾಕಷ್ಟು ಜನ ಗೆದ್ರು ನಿಮ್ಮಿಂದನೇ ಅವರ ಗೆಲುವು ಅಂತ ಹೇಳ್ಬೋದು ಗೆದ್ದರು ಆವಾಗ ಗೆದ್ದ ನಂತರದ ಅವರ ವರ್ತನೆಗಳು ಹಿಂದುತ್ವದ ಪರವಾಗಿ ಇಲ್ಲದೇ ಇರೋದ್ರಿಂದ ನಮಗನಸ್ತು ಎಲ್ಲೋ ದಾರಿ ತಪ್ಪಿದೀವಿ ನಾವು ಅಂತ ಸೊ ಅವಾಗ ಅನಿಸ್ತು ನಾವು ರಾಜಕೀಯ ಶಕ್ತಿ ತಗೊಂಡು ಹಿಂದುತ್ವದ ಕಾರ್ಯ ಮಾಡಬೇಕು ಅನ್ನುವಂತ ಅವಾಗ ಬಂದದ್ದ ಸಂದರ್ಭದಲ್ಲಿ ನಾನು ಪ್ರಯತ್ನ ಮಾಡಿದೆ ರಾಜಕೀಯ ಅಧಿಕಾರವನ್ನು ತಗೊಳಕ್ ಪ್ರಯತ್ನ ಮಾಡಿದೆ ಅದು ಹಿಂದುತ್ವಕ್ಕಾಗಿ ಆದರೆ ವಿಫಲ್ ನಾ ಇಲ್ಲ ಒಂದು ಕಡೆ ಈಗ ಮುತಾಲಿಕ್ ಅವರು ಒಂದು ಹಿಂದೂ ಫೈರ್ ಬ್ರ್ಯಾಂಡ್ ಇವ್ರನ್ನ ಯೂಸ್ ಮಾಡಿಕೊಂಡು ರಾಜಕೀಯವಾಗಿ ಅವರವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡ್ರು ಹೌದು ಈಗ ನಾವು ನಮ್ಮ ನಾವೇನು ರಾಜಕೀಯಗೋಸ್ಕರ ಅಂತ ಅನ್ನುವಂತಹದ್ದಲ್ಲ ಆದರೆ ನಮ್ಮ ಸಂಘಟನೆ ಹಿನ್ನೆಲೆಯಲ್ಲಿ ನಾವು ಕೆಲಸ ಹೋರಾಟ ಜಾಗೃತಿ ಸಂಘ ಮಾಡ್ತಾ ಹೋದಾಗ ಇದರ ಲಾಭ ಪೂರ್ತಿ ಬಿಜೆಪಿಗೆ ಆಗತ್ತೆ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಂಘಟನೆಗಳ ಇವತ್ತೆಲ್ಲಾ ಹಿಂದೂ ಸಂಘಟನೆಗಳ ಲಾಭ ಬಿಜೆಪಿಗೆ ಆಗತ್ತೆ ಆದ್ರೆ ಅದರ ತಕ್ಕ ಹಾಗೆ ಅವರು ನಡವಳಿಕೆ ಸರಿ ಆಗ್ತಾ ಇಲ್ಲ ಹಿಂದೂ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು ಬೆಂಬಲಿಸುವಂತದ್ದು ಅವರ ಕಷ್ಟ ನೋವಕ್ಕೆ ಸ್ಪಂದಿಸುವಂತದ್ದು ಅವರು ವಿಚಾರಧಾರೆಯನ್ನ ರಾಜಕೀಯದಲ್ಲಿ ತರುವಂತದ್ದು ಅದು ಆಗ್ಲಿಲ್ಲ ಆಗ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಕೆಲವೊಂದ್ಸಲ ಬೇಜಾರ ಆಗತ್ತೆ ಆದ್ರೆ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದೀವಿ ಈಗ ಒಂದು ಮಾತು ನಿಮ್ಮ ನಿಮ್ಮ ಬಗ್ಗೆ ಕೆಲವರು ಹೇಳುವಂಥದ್ದು ಏನಂತಂದ್ರೆ ಯಾವಾಗಲೂ ಕೂಡ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾರೆ ಈಗ ಮುಂಚೆ ಆರ್ ಎಸ್ ಎಸ್ನಲ್ಲಿದ್ದರು ಅಲ್ಲಿಂದ ಇದ್ರು ಬಜರಂಗ ದಳ ಹೋದ್ರು ಮತ್ತ ಶ್ರೀರಾಮ ಸೇನೆ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನೀವೇನು ಆನ್ಸರ್ ಮಾಡ್ತೀರಾ ನೋಡಿ ಆರ್ ಎಸ್ ಎಸ್ ಇದೊಂದು ತಾಯಿ ಇದ್ದ ಹಾಗೆ ಓಕೆ ಮಕ್ಕಳು ಬೇರೆ ಬೇರೆ ಒಬ್ಬ ಡಾಕ್ಟರ್ ಆಗ್ತಾನೆ ಒಬ್ಬ ರೈತ ಆಗ್ತಾನೆ ಇನ್ನೊಬ್ಬ ಏನೋ ಆಗ್ತಾನೆ ಹಾಗೆ ನಾನು ಹಿಂದೂ ಸಂಘಟಕ ಸೊ ಹಿಂದೂ ಸಂಘಟನೆ ಬಜರಂಗ ದಳದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟರು ಆನಂತರ ಸ್ವಲ್ಪ ವೈಚಾರಿಕ ಭಿನ್ನಾಭಿಪ್ರಾಯ ಬಂದಿದ್ರಿಂದ ನಾನು ಸ್ವಲ್ಪ ಹೊರಗಡೆ ಬಂದು ಶ್ರೀರಾಮ್ ಸೇನೆ ಸಂಘಟನೆ ಕಳೆದ ಹದಿನೇಳು ವರ್ಷದಿಂದ ನಿರಂತರವಾಗಿ ಹಿಂದುತ್ವದ ವಿಚಾರದ ನನ್ನ ಸಂಘಟನೆಗಳ ಹೆಸರು ಬದಲಾವಣೆ ಆಗಿರ್ಬೋದು ಆದರೆ ಹಿಂದುತ್ವ ಬದಲಾಗಿರಲಿಲ್ಲ ಹಿಂದುತ್ವದಲ್ಲಿ ಒಂದು ಇಂಚ್ ಕೂಡ ನಾನು ಸರಿಲಿಲ್ಲ ಅದೇ ದಾರಿ ಅದೇ ವಿಚಾರ ಅದೇ ಸಿದ್ಧಾಂತವನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದಿದೆಯಲ್ಲ ಕೆಲವೊಂದು ಕಡೆ ನಿಮ್ಮ ನೇರ ನುಡಿಗಳು ನಿಮ್ಮ ಒಂದು ನೇರವಾದಂತಹ ಮಾತುಗಳು ತಪ್ಪನ್ನು ತಪ್ಪು ಅಂತ ಹೇಳೋ ಒಂದು ಮನೋಭಾವನೆ ನಿಮಗೆ ಮುಳುವಾಯ್ತಾ ಕೆಲವೊಂದು ಕಡೆ ಅದು ನನಗಷ್ಟೇ ಅಲ್ಲ ಎಲ್ಲರಿಗೂ ಆಗತ್ತೆ ಇವತ್ತಿನ ದಿನದಲ್ಲಿ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಮಾನಸಿಕತೆ ಇವತ್ತಿನ ವಾತಾವರಣದಲ್ಲಿ ಕೆಲವೊಂದು ಜನ ಅದು ಅದಕ್ಕೆ ಅಡ್ಜಸ್ಟ್ ಆಗೋಲ್ಲ ಏನು ಸತ್ಯ ಇದೆ ಸತ್ಯನೇ ಹೇಳ್ತಾರೆ ತಪ್ಪಿದೆ ತಪ್ಪನ್ನೇ ಹೇಳ್ತಾರೆ ಸೊ ಹಾಗಾಗಿ ಯಾರು ಈ ರೀತಿಯ ಮಾನಸಿಕತೆ ಇರ್ತಾರೆ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಭವಿಸಬೇಕಾಗತ್ತೆ ಯಾವ್ದನ್ನು ಸಾಧಿಸ್ಬೇಕು ಅದು ಸಾಧನೆ ಮಾಡಕ್ ಸೊ ಬೇರೆ ಬೇರೆ ರೀತಿಯೊಂದು ತೊಂದರೆಗಳು ಬರ್ತವೆ ಈಗ ನನಗೆ ಉದಾಹರಣೆಗೆ ಒಂದು ನೂರ ಎಂಟು ಕೇಸು ನನ್ನ ಮೇಲೆ ಹದಿನೇಳು ಜಿಲ್ಲೆ ಹದಿನೇಳು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗ ಗಡಿಪಾರು ಮಾಡಿದರು ನಾನು ಡಿ ಸಿ ಮೊನ್ನೆ ನಿನ್ನೆ ನಾನು ಬಂದಿದ್ದೇ ಉಡುಪಿ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ನನಗೆ ಪ್ರವೇಶ ನಿಷೇಧ ಮಾಡಿದಂಥ ಜಿಲ್ಲೆ ಹೀಗೆ ಇದು ನೇರ ಸತ್ಯ ಧರ್ಮಕ್ಕಾಗಿ ದೇಶಕ್ಕಾಗಿ ಯಾರು ಈ ಧ್ವನಿ ಇರುತ್ತೋ ಅವರು ತೊಂದರೆ ದಾಟಿ ಮುಂದೆ ಅನುಭವಿಸ ನಾವು ಎದುರಿಸ್ತಾ ಇದೆ ನೀವು ಎಲ್ಲವನ್ನ ಬಿಟ್ಟು ಬರ್ತೀರಾ ನೀವು ಒಂದು ಸಂಘಟನೆ ಇಂಡಿವಿಜುವಲ್ ಆಗಿ ಮಾಡಬೇಕು ನಾನು ನಾನಲ್ಲಿ ನನ್ನ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ನನಗೆ ಸ್ವತಂತ್ರ ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಒಂದು ಸಂಘಟನೆ ಮಾಡ್ಕೊಳ್ತೀರಾ ಇದರಲ್ಲಿ ಸಾಕಷ್ಟು ಯುವಕರುಗಳು ಕೂಡ ಬರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಸಂಘಟನೆ ಬೆಳೆಯುತ್ತೆ ಕೆಲವೊಂದ್ ಕಡೆ ಇತ್ತೀಚಿನಗಳಲ್ಲಿ ಕೆಲವೊಂದಷ್ಟು ವಿದ್ಯಮಾನಗಳನ್ನ ಗಮನಿಸ್ತಾ ಹೋದ್ರೆ ಈ ಸಂಘಟನೆಗೆ ಬರುವಂತಹ ಯುವಕರಾಗಿರ್ಬೋದು ಕೆಲವೊಂದಷ್ಟು ಸಂಚಾಲಕರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ನಿಜಕ್ಕೂ ಅವರಿಗೆ ಸೇಫ್ಟಿ ಇದೆಯಾ ಸೇಫ್ಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಇವತ್ತು ಯುವಕರು ಲಕ್ಷಾಂತರ ಯುವಕರು ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಸಮರ್ಪಣೆ ಮನೋಭಾವದಿಂದ ಬರ್ತಾ ಇದ್ದಾರೆ ಸೊ ಆ ಮಾ ಆ ಭಾವನೆ ಇದ್ರ ಮಾತ್ರ ಸಂಘಟನೆ ದೇಶದ ಕೆಲಸ ಮಾಡಬಹುದು ನನಗೆ ಕೇಸ್ ಬೇಡ ಸೇಫ್ಟಿ ಬೇಡ ಸೇಫ್ಟಿ ಇಲ್ಲ ಅಥವಾ ಇನ್ನೇನೋ ತೊಂದರೆ ಇದೆ ಅನ್ನುವಂಥವ್ರು ಯಾರೂ ಸಂಘಟನೆಗೆ ಬರೋಲ್ಲ ಸೊ ಸಂಘಟನೆಗೆ ಬರುವಂಥವ್ರು ಧೈರ್ಯದಿಂದ ಯಾವುದೇ ಕಷ್ಟ ನೋವು ಇದ್ರೂ ಕೂಡ ಅಂಥದ್ದು ಎದುರಿಸ್ಕೊಂಡು ಬರುವಂಥವ್ರೆ ಸಂಘಟಕರು ಕಾರ್ಯಕರ್ತರು ಆಗ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮನೇಲಿರುವಂತಹ ಕೆಲವೊಂದಷ್ಟು ನಾವು ಹರ್ಷ ಕೊಲೆ ಪ್ರಕರಣ ಗಮನಿಸಬಹುದು ಕೆಲವೊಂದಷ್ಟು ಇವೆಲ್ಲ ವಿಧಮಗಳು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿರೋ ಪೇರೆಂಟ್ಸ್ ಕೂಡ ಹೇಳ್ತಾರೆ ಈ ಸಂಘಟನೆಗೆ ಹೋಗಿನೇ ನಾವು ನನ್ನ ಮಗನ ಕಳ್ಕೊಂಡ್ವಿ ಈ ಒಂದು ಮನೋಭಾವರಿಗೆ ಬರ್ಬೋದಲ್ಲ ಸಹಜ ಯಾರಿಗಾದ್ರೂ ಬರುತ್ತೆ ತಂದೆ ತಾಯಿಗೆ ತನ್ನ ಮಗ ಕಳ್ಕೊಂಡ ಮೇಲೆ ಆ ನೋವು ಆ ತಾಯಿಗೆ ಗೊತ್ತು ಆ ತಂದೆ ಗೊತ್ತು ಆ ಕುಟುಂಬನೇ ಗೊತ್ತು ಹೊರಗಡೆಯವರಿಗೆ ಏನೂ ಅದರ ಅರ್ಧ ಆ ನೋವು ಅರ್ಥ ಆಗೋದಲ್ಲ ಸಹಜ ಅದು ಆದರೆ ಈ ಪ್ರಕ್ರಿಯೆಯಲ್ಲಿ ಕೆಲವೊಂದು ಬಲಿದಾನ ಆಗಬೇಕಾಗತ್ತೆ ಈಗ ನನ್ನ ಅರ್ಧ ಆಯುಷ್ಯ ಕೋರ್ಟ್ನಲ್ಲೇ ಹೋಯಿತು ಇದು ಒಂದು ರೀತಿಯ ಒಂದು ಒಂದು ವ್ಯರ್ಥವಾದಂತಹ ಪ್ರಕ್ರಿಯೆ ಇದು ಆದ್ರೆ ಎದುರಿಸಲೇಬೇಕಾಗತ್ತೆ ಫೇಸ್ ಮಾಡ್ಬೇಕಾಗತ್ತೆ ನಾನು ಮದುವೆ ಆಗ್ಲಿಲ್ಲ ಮನೆಗೆ ನಮ್ಮ ತಂದೆ ತಾಯಿಗೆ ಅನಿಸಿರ್ಬೋದು ನನ್ನ ಮಗ ಮದುವೆ ಆಗ್ಬೇಕು ಮೊಮ್ಮಕ್ಕಳು ನೋಡ್ಬೇಕು ಅಂತ ಅನಿಸಿರ್ಬೋದು ಸೊ ಅದೆಲ್ಲವನ್ನೂ ನಾವು ತ್ಯಾಗ ಮಾಡಲೇಬೇಕಾಗತ್ತೆ ಒಂದು ಸಂಘಟನೆ ದೇಶ ಧರ್ಮ ಅಂತಂದ್ರೆ ತ್ಯಾಗ ಮಾಡಿನೇ ಆಗತ್ತೆ ಅಂತನ್ನುವಂಥದ್ದು ನಿಶ್ಚಿತ ಇಲ್ಲ ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ ಹಿಂದೂ ಧರ್ಮ ಅನ್ನೋದು ಇಡೀ ಭಾರತದಾದ್ಯಂತ ವ್ಯಾಪಿಸಬೇಕು ಅನ್ನೋದಕ್ಕೆ ಇದೆಲ್ಲದಕ್ಕೂ ಕೂಡ ನಿಮಗೆ ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷ ಅನ್ನೋದೊಂದು ಹಿಂದೂ ಧರ್ಮಕ್ಕೆ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾರೆ ಅವರು ಈ ಒಂದು ನಿಟ್ಟಿನಲ್ಲಿ ನೀವು ಕೂಡ ಆಲೋಚನೆ ಮಾಡಿರ್ತಾರೆ ನಿಮಗೂ ಕೂಡ ಸಾಕಷ್ಟು ಬಾರಿ ಈ ಸಂಘಟನೆಗಳು ಹಿಂದೂ ಸಂಘಟನೆಗಳಾಗಿರ್ಬೋದು ಹಿಂದೂ ಪರ ಕೆಲಸ ಮಾಡುವಂಥ ಸಾಕಷ್ಟು ಸಂಘಟನೆಗಳಾಗಿರ್ಬೋದು ಎಲ್ಲ ಒಂದು ಕಡೆ ಸಂಘಟನೆಗಳಿಗೆ ಒಲವು ತೋರಿಸುವಂಥದ್ದು ಬಿಜೆಪಿ ಪಕ್ಷ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಪಾಲಿಟಿಕಲಿ ಇವತ್ತೇನಂದ್ರೆ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಒಂದು ರಾಜಕೀಯ ಶಕ್ತಿ ಅಧಿಕಾರಕ್ಕೆ ಬರುತ್ತೆ ಆ ಅಧಿಕಾರ ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವರು ದಾರಿ ತಪ್ಪಿದರೆ ಅವರು ಸರಿಯಾಗಿ ಕ್ರಮ ದಾರಿ ಹೋಗದೆ ಇದ್ದರೆ ದೇಶದ ಅಭಿವೃದ್ಧಿ ದೇಶದ ಏನಾಗಬೇಕು ಅದು ಆಗೋಲ್ಲ ಇವತ್ತು ಕಳೆದ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಆಡಳಿತ ಇತ್ತು ಕಾಂಗ್ರೆಸ್ಸಿನ ಆಡಳಿತ ಹೋಗ್ತಾ ಏನೇನೋ ಮಾಡ್ತಾ ಹೋದ್ರು ಆದರೆ ಟೋಟಲ್ ವ್ಯವಸ್ಥೆ ಕೊಲೆಗೆಡಿಸ್ಬಿಟ್ರು ಟೋಟಲ್ ಓಕೆ ಇವತ್ತು ಭ್ರಷ್ಟಾಚಾರ ಇರ್ಬೋದು ಭಯೋತ್ಪಾದನೆ ಇರ್ಬೋದು ಅಪೀಸ್ಮೆಂಟ್ ಇರ್ಬೋದು ನಮ್ಮ ಸಂಸ್ಕೃತಿ ಅನ್ನುವಂಥದ್ದರ ನಾಶ ಇರ್ಬೋದು ಈ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶಕ್ಕೆ ಒಂದು ದೊಡ್ಡ ಆಘಾತ ಮಾಡಬೇಕು ಓಕೆ ಸೊ ಅದರ ಒಂದು ನೋವು ಸಿಟ್ಟು ಎರಡು ಸಾವಿರದ ಹದಿನಾಲ್ಕರಿಂದ ಅದರ ಪೂರ್ಣ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಅಹ್ ಮೂಲೆ ಗುಂಪು ಮಾಡಿದ್ರು ಕಾರಣ ಇವರ ಅಪೀಜ್ಮೆಂಟ್ ಕಾರಣ ಇವರ ಭ್ರಷ್ಟಾಚಾರ ಕಾರಣ ಇವರ ಭಯೋತ್ಪಾದನೆ ಸೃಷ್ಟಿ ಮಾಡಿದ್ದು ಸೊ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ ಪರಿಣಾಮ ಆಕ್ರೋಶ ಎರಡ್ ಸಾವಿರದ ಹದಿನಾಲ್ಕರಿಂದ ಪರಿವರ್ತನೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ಈಗ ನೀವು ಈ ಮಾತನ್ನ ಹೇಳಿದ್ರಿ ನಿಜಕ್ಕೂ ಕೂಡ ಬಿಜೆಪಿ ಪಕ್ಷ ಬಂದ ನಂತರ ಇವೆಲ್ಲವೂ ಕೂಡ ಒಂದಷ್ಟು ಗಲಭೆಗಳಾಗಿರ್ಬೋದು ಎಲ್ಲ ಒಂದು ನಿಲ್ ನಿಲ್ತಾ ಹಾಗಾದ್ರೆ ನಿಮ್ಮ ಪ್ರಕಾರ ಕಮ್ಮಿ ಆಯ್ತಾ ಹಾಗಾದ್ರೆ ಅವ್ರೇನು ಏನು ಕುಳಗೇಡ್ಸಿದ್ರು ಅಥವಾ ಹಾಳು ಮಾಡಿದ್ರು ಅಂತ ಹೇಳಿದ್ರಲ್ಲ ಇವೆಲ್ಲವೂ ಕೂಡ ಸರಿಯೋಯ್ತಾ ಹಾಗಾದ್ರೆ ಇಲ್ಲ ಆಗಿಲ್ಲ ಸರಿಯಾಗಿಲ್ಲ ಅರವತ್ತು ವರ್ಷದ ಈ ರೂಟ್ ಹಾಗೆ ಅಂದರೆ ಬೇರು ಬಿಟ್ಟಿದ್ದಾರೆ ಅವರು ಅರವತ್ತು ವರ್ಷದ ಈ ಭಯೋತ್ಪಾದನೆ ಅಥವಾ ಈ ಭ್ರಷ್ಟಾಚಾರ ಅವ್ಯವಸ್ಥೆ ಆಲಸ್ಯತನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಬೇರು ಬಿಟ್ಟಿದೆ ಅದನ್ನು ಎಲ್ಲೋ ಐದು ವರ್ಷದಲ್ಲಿ ಸಂಪೂರ್ಣ ತೊಳೆದು ಬಹಳ ಒಂದು ನಿರ್ಮಾಣ ಮಾಡುವಂಥ ಆಗೋಲ್ಲ ಅದು ಅಷ್ಟು ಸುಲಭ ಅಲ್ಲ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಬೇಕು ಸೊ ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇದೆ ಸೊ ನೂರಕ್ಕೆ ನೂರು ಹೇಳ್ತೇನೆ ಮುಂದಿನ ದಿನಗಳು ಈ ದೇಶದ ಭವಿಷ್ಯ ಒಳ್ಳೆ ಭವಿಷ್ಯ ಇದೆ ಅದಕ್ಕೆ ಕೈ ಜೋಡಿಸ್ಬೇಕು ಬರೇ ಮೋದಿ 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 ಅಂದರೆ ನಾನು ಬಿ ಜೆ ಪಿ ಹೇಳ್ತೇನೆ ಬರೇ ಮೋದಿ ಅಂತ ಹೇಳಬೇಡಿ ನಿಮ್ಮ ನಿಮ್ಮ ಕನ್ನಡಿಯಿಂದ ನಿಮ್ಮ ಮುಖ ಕೂಡ ನೋಡಿ ನೀವು ಭ್ರಷ್ಟರಾಗಬೇಡಿ ನೀವು ಅಪೀಸ್ಮೆಂಟ್ ಆಗಬೇಡಿ ನೀವು ಹಿಂದೂ ಕಾರ್ಯಕರ್ತರನ್ನು ಕಡೆಗಣಿಸಬೇಡಿ ಅನ್ನುವಂಥದ್ದು ನಾನು ಬಿ ಜೆ ಪಿ ಅವರು ಹೇಳ್ತಾ ಇದ್ದೀನಿ ಬರೇ ಮೋದಿ ಅಂತ ಹೇಳಿ ಓಟು ಓಟು ಕೇಳಿ ಕೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಚಪ್ಪಲೆಯಿಂದ ಹೊಡಿತಾರೆ ಅನ್ನುವಂಥದ್ದು ಹೇಳ್ತೀರಿ ಮೋದಿ ಬಿಟ್ಟು ನೀವು ನಾವು ನಾವು ಕ್ಷ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಈ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ ಅವಾಗ ಮತ ಕೊಡ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಮೋದಿಯವನ್ನು ಜನ ಬೆಂಬಲಿಸಬೇಕು ಆದರೆ ರಾಜಕಾರಣಿಗಳು ನೀವು ನಿಮ್ಮ ಕ್ಷೇತ್ರ ಬೆಂಬಲಿಸಬೇಕು ನಿಮ್ಮ ಕ್ಷೇತ್ರ ಕನ್ನಡಿ ಆಗಬೇಕು ಅಂತ ಹೇಳ್ತೇನೆ ಎಲ್ಲ ಒಂದ್ ಕಡೆ ನೋಡಿ ಎಲೆಕ್ಷನ್ ವಿಚಾರ ಬಂದಾಗಲೂ ಕೂಡ ಹಿಂದುತ್ವ ಅಥವಾ ಸಂಘಟನೆಗಳು ಬೇಕಾಗುತ್ತೆ ಈ ಯಾವುದಾದ್ರೂ ಒಂದು ಸಂಘಟನೆಯ ವ್ಯಕ್ತಿ ಅಥವಾ ಯಾವೊಬ್ಬ ಸಂಚಾಲಕ ಸಾವನ್ನಪ್ಪಿದಾಗಲೂ ಕೂಡ ಆ ಸಾವಿನ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಕೆಲವೊಂದು ಬಾರಿ ನಿಜಕ್ಕೂ ಕೂಡ ಇವ್ರು ಮಾಡ್ತಿರೋದು ರಾಜಕೀಯವಾಗಿ ಈ ವಿಚಾರಗಳನ್ನೆಲ್ಲ ಒಂದು ಬೇರೆ ಹಂತಕ್ಕೆ ತಗೊಂಡು ಹೋಗ್ತಾ ಇದಾರೆ ಅಂತ ಅನುಮಾನಗಳು ಮೂಡುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ಕಾಂಗ್ರೆಸ್ ಮೊದಲಿಂದನೂ ರಾಜಕೀಯ ಮಾಡಿ ಎಲ್ಲವನ್ನೂ ರಾಜಕೀಯ ಮಾಡಿ ಶಿಕ್ಷಣ ಇರ್ಬೋದು ಆಧ್ಯಾತ್ಮಿಕ ಕ್ಷೇತ್ರ ಇರ್ಬೋದು ರೈತ ಕ್ಷೇತ್ರ ಇರ್ಬೋದು ಭಾಷಾ ಕ್ಷೇತ್ರ ಇರ್ಬೋದು ಎಲ್ಲವನ್ನೂ ರಾಜಕೀಯ ಮಾಡಿ ಕುಲಿಗೆಡಿಸ್ಬಿಟ್ರು ಸೊ ಅದರ ಪರಿಣಾಮ ಇವತ್ತು ಒಮ್ಮೆಲೆ ಈಗ ಬಂದಂಥ ಮೋದಿ ಸರ್ಕಾರ ಅವರು ಅಂದರೆ ಅದನ್ನು ನಿಧಾನವಾಗಿ ಪರಿವರ್ತನೆ ಮಾಡು ದೇಶದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಹಿಂದುತ್ವದ ಹಿತದೃಷ್ಟಿಯಿಂದ ಒಂದು ಮನ ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ಕೇಂದ್ರೀಯ ಈಗ ಶಿಕ್ಷಣ ಒಂದು ನಿಲುವನ್ನ ನೀತಿಯನ್ನು ತರ್ತಾ ಇದ್ದಾರೆ ಸೊ ಇಲ್ಲಿವರೆಗೆ ಶಿಕ್ಷಣದ ನೀತಿ ಪಾಠ ಇರುವಂತಹದ್ದು ಗುಲಾಮಗಿರಿಯ ಶಿಕ್ಷಣ ಇತ್ತು ಒಂದು ಗುಮಾಸ್ತರ ಶಿಕ್ಷಣ ಇತ್ತು ಈಗ ವ್ಯಕ್ತಿ ನಿರ್ಮಾಣದ ಕ್ಷೇತ್ರ ಶಿಕ್ಷಣ ಒಂದು ತರ್ತಾ ಇದ್ದಾರೆ ದೇಶದ ಸ್ವಾಭಿಮಾನ ನಿರ್ಮಾಣ ಮಾಡುವಂತ ಶಿಕ್ಷಣವನ್ನು ತರ್ತಾ ಇದ್ದಾರೆ ಆ ದೃಷ್ಟಿಯಿಂದ ಪರಿವರ್ತನೆ ಅಂತೂ ಆಗ್ತಾ ಇದೆ ಇವರು ಕೂಡ ಕೆಲವೊಂದ್ಸಲ ಬೇರೆ ಬೇರೆ ರೀತಿಯ ರಾಜಕೀಯ ಲಾಭವನ್ನ ತಗೊಳ್ಳೋ ಅದು ಹಳೆ ಚಾಳಿ ಕಾಂಗ್ರೆಸ್ನ ಹಳೆ ಚಾಳಿಯ ಕೆಲವೊಂದ್ಸಲ ಇವ್ರಿಗೂ ಅದು ತಟ್ಟಿದೆ ಅದನ್ನ ಪರಿವರ್ತನೆ ಮೋದಿ ಅವರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ಐತೆ ನೀವು ಎಲ್ರ ಬಗ್ಗೆ ಎಲ್ರಿಗೂ ಕೂಡ ನೇರವಾಗಿ ಹೇಳ್ತೀರಾ ಕೆಲವೊಂದಷ್ಟ ಕೆಲವೊಂದ್ಸಲ ಬಿಜೆಪಿ ನಾಯಕರುಗಳು ಕೂಡ ನೇರವಾಗಿ ಹೇಳ್ತೀರಾ ನೀವು ಮಾಡ್ತಿರೋದು ಸರಿ ಇಲ್ಲ ಇವರು ಈ ಕೆಲಸ ಮಾಡ್ತಾ ಇದ್ರೆ ಇದನ್ನ ಯಾಕೆ ಮಾಡ್ಬೇಕಾಗಿತ್ತು ಅವು ಹಾಗಾದ್ರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರೆ ಒಬ್ಬ ವ್ಯಕ್ತಿ ಹೆಸರು ಇಳ್ಕೊಂಡು ಯಾಕೆ ನೀವು ಹೋಟನ್ನ ಕೇಳಬೇಕಾಗಿತ್ತು ಇವೆಲ್ಲವೂ ಕೂಡ ನೇರವಾಗಿ ಹೇಳ್ತೀರಾ ಇದ್ರ ಬಗ್ಗೆ ಹೇಳ್ತೀರಾ ಅಲ್ಲ ಇದ್ದನ್ನ ಇದನ್ನ ಹೇಳಲೇಬೇಕಾಗುತ್ತೆ ಯಾರಾದ್ರೂ ಕೂಡ ಇವರ ತಪ್ಪನ್ನ ತಿದ್ದುವಂತ ಅಥವಾ ಇವರ ತಪ್ಪ ನಡೆಯನ್ನ ಹೇಳುವಂತ ಪ್ರಕ್ರಿಯೆ ಆಗದೆ ಇದ್ರೆ ನಾವು ನಡೀತಾ ಇರುವಂತದ್ದೇ ದಾರಿ ಇದೇ ಸರಿ ಇದೆ ನಮಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ ಹೀಗಾಗಿ ನಾವು ನಡೀತಾ ಇರುವಂತ ದಾರಿ ಸರಿ ಅಂತವಂಥದ್ದು ಏನು ಅನ್ನಿಸ್ತಾ ಇದಲ್ಲ ಈಗ ಉದಾಹರಣೆಗೆ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯಾ ನಿಷೇಧ ಕಾನೂನವನ್ನ ಬಿಜೆಪಿ ಸರ್ಕಾರ ಮಾಡ್ತು ಆದ್ರೆ ಎಲ್ಲಿ ಎಲ್ಲಿ ಬಿಜೆಪಿ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಬರೀ ನಲ್ಲಿ ಒಂದು ಅದನ್ನ ಕಾನೂನು ಮಾಡಿದೆ ಬಹಳ ದೊಡ್ಡ ಕೆಲಸ ಮಾಡಿದೆ ಅಂತ ತಿಳ್ಕೊಬೇಡಿ ಆಚರಣೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ಸೊ ಇಂಪ್ಲಿಮೆಂಟ್ ಮಾಡುವಂಥ ಪ್ರಕ್ರಿಯೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟರಾಗಿದ್ದಾರೆ ಈ ಗೋ ಸಮಯ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ತಿಂದು 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 ಗೋ ಗೋ ಗೋವಿನ ಕೊಲೆಯ ಶಾಪ ಗೋವಿನ ರಕ್ತ ಇವತ್ತು ಇಡೀ ಡಿಪಾರ್ಟ್ಮೆಂಟ್ಗೆ ಅಂಟ್ಕೊಂಡಿದೆ ನಮ್ಮ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಲಾರಿಯಲ್ಲಿ ಹೋಗ್ತಾ ಇರುವಂಥ ಹಸುಗಳು ಕಾಣಿಸುತ್ತೆ ಕಸಾಯಖಾನೆಗಳ ಖಾಣೆಗಳ ಇಲ್ಲಿಗಲ್ ಕಸಾಯ ಗೊತ್ತಾಗ್ತತ್ತೆ ಸೊ ಕಳ್ತನದ ಗೊತ್ತಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಗೊತ್ತಾಗೋದಿಲ್ಲ ಸರ್ಕಾರ ಇದು ಕಣ್ಮುಚ್ಚಾಗಿ ಕೂತ್ಕೊಂಡಿದೆ ಸೊ ಇನ್ನೂವರೆಗೆ ಗೋಕಳ್ತನ ಆಗ್ತಾ ಇದೆ ಗೋವು ಗೋವಿನ ಹತ್ಯೆ ಆಗ್ತಾ ಇದೆ ನಿನ್ನೆ ನಡೆದಂತ ಗೌರಿ ಬಿದ್ನೂರಿನ ಒಂದು ಹಳ್ಳಿಪುರ ಅಂತ ಅನ್ನುವಂತ ಒಂದು ಗ್ರಾಮದಲ್ಲಿ ನಡೆದಂತ ಘಟನೆ ಭಯ ಆಗತ್ತೆ ಇಡೀ ಹಳ್ಳಿನೇ ಇವತ್ತು ಕಾಶ್ಮೀರ ಪಾಕಿಸ್ತಾನ್ ತರ ಇದೆ ಇವತ್ತು ಅಲ್ಲಿ ಒಳಗಡೆ ಹೋದಂಥ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಅಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ರು ಅಂದರೆ ಎಲ್ಲಿದೆ ನಾವು ಕಾನೂನಿದೆ ಅನ್ನುವಂಥ ಮುಸ್ಲಿಮ ಬಾಹುಳ್ಯ ಇರುವಂಥ ಕ್ಷೇತ್ರದಲ್ಲಿ ಇವತ್ತು ಅರವತ್ತು ಆಕಳಗಳನ್ನು ತಗೊಂಡು ಹೋಗಿ ಅರವತ್ತು ಹಸುಗಳನ್ನು ತೊಗೊಂಡು ಹೋಗಿ ಕತ್ತರಿಸುವಂಥ ಪ್ರಯತ್ನವನ್ನು ಮಾಡಿದರು ಎಲ್ಲರ ಕಣ್ಣೆದುರುಗಡೆ ಒಂದು ಹಸುವನ್ನು ಎಸೆದು ಕೊಲ್ತಾರೆ ಎಲ್ಲಿದೆ ನಾವು ಏನು ಅಫ್ಘಾನಿಸ್ತಾನ ಏನು ಪಾಕಿಸ್ತಾನ ಇದು ಸೊ ಇದು ಇದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ ನಿಮಗೆ ಸೊ ನೀವು ಕಾನೂನು ರಚನೆ ಮಾಡೋದು ಅಷ್ಟೇ ಅಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡುವುದು ನಿಮ್ಮ ಜವಾಬ್ದಾರಿ ಇದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಸೊ ಬಿ ಜೆ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಬರೀ ಕಾನೂನು ಮಾಡಿದರೆ ಸಾಲೋದಲ್ಲ ಅದು ಎಲ್ಲೇ ಎಲ್ಲಿ ಎಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟುನಿಟ್ಟಾಗಿ ಹೇಳಿದರೆ ಮಾತ್ರ ಆಗತ್ತೆ ಅನ್ನೋದು ನೆನಪಿಟ್ಕೊಳ್ಳಿ ಇಲ್ಲಾದರೆ ಹಿಂದೂ ಸಂಘಟಕರು ನಿಮ್ಮನ್ನ ದೂರ ಮಾಡಬೇಕಾಗತ್ತೆ ಇದು ಇದು ಈ ರಾಜಕೀಯ ಪಕ್ಷ ಕೂಡ ದುರುಪಯೋಗ ಇದು ಬರೇ ಅಹಂಕಾರದಿಂದ ಹೋಗ್ತಾ ಇದೆ ಅಂತನ್ನುವಂಥ ಮನೋಭಾವನೆ ಬರುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಓಕೆ ಇವಾಗ ಬಿ ಜೆ ಪಿ ಸರ್ಕಾರ ಇದೆ ಸೊ ಈ ಒಂದು ಅಘೋತ್ ನಿಷೇಧ ಆಗಿರ್ಬೋದು ಕೆಲವೊಂದು ವರ್ಷನ ಬ್ಯಾನ್ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಏನಾದರು ಕಾಂಗ್ರೆಸ್ ಸರ್ಕಾರ ಬಂದರೆ ಇದನ್ನ ಮತ್ತೆ ವಾಪಸ್ ತರುವಂತಹ ಪ್ರಯತ್ನ ಮಾಡ್ತಾರೆ ಹೇಗೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ಇವತ್ತು ಜನರಿಗೆ ಇವರು ಅರವತ್ತು ವರ್ಷದ ದುರಾಡಳಿತ ಅರವತ್ತು ವರ್ಷ ಅಪೀಸ್ಮೆಂಟ್ನ ಇವತ್ತಿನ ಏನು ಹಳ್ಳಿಪುರ್ ಅಂತ ಏನು ಹೇಳಿದೆ ಇವ್ರದೇ ಕೊಡುಗೆ ಅದು ಇವತ್ತಿನ ಈ ಆ ಹಸುಗಳ ಕೊಲೆ ಹಸುಗಳ ಕಳತನ ಕಾಂಗ್ರೆಸ್ಸಿನ ಕೊಡುಗೆ ಇದು ಕಾಶ್ಮೀರ ನಿರ್ಮಾಣ ಕಾಂಗ್ರೆಸ್ಸಿನ ಕೊಡುಗೆ ಪಾಕಿಸ್ತಾನ ನಿರ್ಮಾಣ ಕಾಂಗ್ರೆಸ್ಸಿನ ಕೊಡುಗೆ ಸೊ ಇಂಥ ಸಾವಿರಾರು ಈ ದೇಶಕ್ಕೆ ಅನಾಹುತ ಮಾಡಿದಂಥ ಕಾಂಗ್ರೆಸ್ ಮೂಲೆ ಗುಂಪಲ್ಲ ಕಸದ ತೊಟ್ಟಿಯಲ್ಲಿ ಅಲ್ಲಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಾವು ಪುನಃ ಕಾಂಗ್ರೆಸ್ ಬಂದರೆ ಗೋಹತ್ಯಾ ನಿಷೇಧ ಕಾನೂನು ರದ್ದು ಮಾಡ್ತೀವಿ ಮತಾಂತರ ನಿಷೇಧ ಕಾನೂನು ರದ್ದು ಮಾಡ್ತೀವಿ ಸ್ವಾಮಿ ಕಾಂಗ್ರೆಸ್ನವರೇ ನಿಮಗೇನಾದರೂ ತಲೆ ಬುದ್ಧಿ ಸ್ವಾಭಿಮಾನ ದೇಶ ಧರ್ಮ ಅಂತ ಇದೆಯಾ ಬರೇ ರಾಜಕಾರಣನಾ ಬರೇ ಅಧಿಕಾರನ ಬರೇ ದುಡ್ಡು ಲೂಟಿ ಮಾಡೋದ ದೇಶ ಅನ್ನೋದು ಇಲ್ಲೇನು ನಿಮಗೆ ಸೊ ನಾನು ಕೇಳ್ತೇನೆ ಕಾಂಗ್ರೆಸ್ನವರು ಈ ಇನ್ನು ಮುಂದಿನ ದಿನಗಳಲ್ಲಿ ಇವರು ಬರೋದಿಲ್ಲ ಅಂತ ನಾನು ಹೇಳ್ತೇನೆ ನೂರಕ್ಕೆ ನೂರು ಇವರು ಸರ್ವನಾಶ ಆಗಿ ಹೋದರೆ ಮಾತ್ರ ದೇಶಕ್ಕೆ ಭವಿಷ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಸಾಕಷ್ಟು ಹಿಂದೂ ಪ್ರಭಾವ ಹೋರಾಟಗಳನ್ನ ಮಾಡಿದಿರಾ ಸಾಕಷ್ಟು ಒಂದಷ್ಟು ಸುಮಾರು ಕೆಲಸಗಳಾಗಿದೆ ನಿಮ್ಮಿಂದ ಒಂದಷ್ಟು ಗೋ ರಕ್ಷಣೆಗಳ ಕೆಲಸ ಆಗಿರ್ಬೋದು ಒಂದಷ್ಟು ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಎಲ್ಲವೂ ಕೂಡ ಆಗಿರುವಂಥದ್ದು ಆದರೂ ಕೂಡ ನಿಮ್ಮ ಉದ್ದೇಶಗಳು ಸರಿಯಾಗಿದ್ರು ಕೂಡ ನಿಮ್ಮನ್ನ ಕೆಲವೊಂದು ಕಡೆ ಇವರು ಬರಬಾರ್ದು ಇವರ ತಡಿಬೇಕು ಅನ್ನೋ ಪ್ರಯತ್ನ ಆಗುತ್ತೆ ಈ ನಿಟ್ಟಿನಲ್ಲಿ ಎಕ್ಸಾಂಪಲ್ ಹೇಳ್ಬೇಕು ಇವತ್ತು ತುಮಕೂರಿನಲ್ಲೂ ಕೂಡ ನಿಮ್ಮನ್ನ ಬರಲಿಕ್ಕೆ ತಡೆಯ ತಡೆಯೊಡೋದಕ್ಕೆ ಪ್ರಯತ್ನಗಳನ್ನ ಮಾಡಲಾಯಿತು ಇದ್ರ ಬಗ್ಗೆ ಏನು ಹೇಳ್ತಿರಾ ಹಾಗಾದ್ರೆ ನಾನು ಮೊದಲೇ ಹೇಳಿದೆ ಭಗವದ್ಗೀತೆಯಲ್ಲಿ ಹಾಗೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೂರ ಎಂಟು ವಿಘ್ನಗಳ ಬಂದೇ ಬರ್ತವೆ ಅದನ್ನು ದಾಟಿ ಹೋಗಬೇಕು ಸೊ ಹಾಗೆ ಹಿಂದೂ ಸಂಘಟನೆ ಇದೊಂದು ಸತ್ಯ ಧರ್ಮ ದೇಶಭಕ್ತಿ ಇದೇ ದೇವರ ಕೆಲಸ ಅಂತ ಹೇಳಿ ಹೊರಟಂಥವ್ರು ನಾವು ನಮಗೆ ನೂರ ಎಂಟು ವಿಘ್ನಗಳು ಬಂದೇ ಬರ್ತವೆ ಇವತ್ತು ತುಮಕೂರಿನಲ್ಲಿ ಬ್ಯಾನ್ ಮಾಡುವಂಥದ್ದು ನನಗೇನು ಗೊತ್ತಿಲ್ಲ ಆದರೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಪವಿತ್ರ ಕ್ಷೇತ್ರ ಕೃಷ್ಣನ ಕ್ಷೇತ್ರ ಅಲ್ಲಿ ಗಂಗೊಳ್ಳಿ ಅನ್ನುವಂಥ ಕುಂದಾಪುರ ತಾಲೂಕಿನ ಒಂದು ಗ್ರಾಮದಲ್ಲಿ ಹತ್ತೊಂಬತ್ತು ವರ್ಷದಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮದ ಧರ್ಮಸಭೆ ಕರೆದಂಥ ಇದನ್ನು ನಾನು ತಡೆದರು ನನಗೆ ನೋವಾಗ್ತಾ ಇರೋದು ಸಿಟ್ಟು ಬರೋದು ಇದೇ ಕಾರಣದಿಂದ ಕಾಂಗ್ರೆಸ್ನಲ್ಲಿದ್ದಾಗ ನಮಗೆ ಬ್ಯಾನ್ ಮಾಡಿದರು ಕೇಸ್ ಹಾಕಿದರು ಅಥವಾ ಇನ್ನೇನೋ ತೊಂದರೆ ಕೊಟ್ಟರೆ ನಮಗೇನು ಅನಿಸೋಲ್ಲ ಯಾಕಂದರೆ ಅದನ್ನು ಎದುರಿಸ್ತೀವಿ ಶತ್ರುಗಳೇ ಅವರು ಅವರು ಅವ್ರಿಗೇನು ದೇಶ ಧರ್ಮ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿದ್ದು ಹಿಂದ ಅಧಿಕಾರ ದುಡ್ಡು ಲೂಟಿ ಹೊಡಿಯೋದು ಭ್ರಷ್ಟಾಚಾರ ಅನ್ನುವಂತ ಆದರೆ ಬಿ ಜೆ ಪಿಯವರು ಪ್ರಮೋದ್ ಮುತಾಲಿಕ್ ಅಂದರೆ ವ್ಯಕ್ತಿ ಅಲ್ಲ ರೀ ಪ್ರಮೋದ್ ಮುತಾಲಿಕ್ ಒಂದು ಹಿಂದುತ್ವದ ವಿಚಾರಧಾರೆ ಇಪ್ಪತ್ನಾಲ್ಕು ಗಂಟೆನೂ ಹಿಂದುತ್ವ ದೇಶ ಧರ್ಮ ಸಂಸ್ಕೃತಿ ಅನ್ನುವಂಥ ಓಡಾಡ್ತಾ ಇರುವಂಥ ವ್ಯಕ್ತಿನ ನೀವು ತಡೆದ್ರೆ ಹಿಂದುತ್ವವನ್ನು ತಡೆದಂಗೆ ಸ್ವಾತಂತ್ರ್ಯವನ್ನು ತೊಡೆದಂಗೆ ಸಂವಿಧಾನವನ್ನು ತಡೆದಂಗೆ ನೀವು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಈ ಬಿ ಜೆ ಪಿ ಅವ್ರಿಗೆ ನೀವು ಕ್ಷಮೆ ಕೇಳಬೇಕು ಅಂತ ಹೇಳ್ತೇನೆ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಿಮಗೆ ಏನಾದರೂ ಹಿಂದುತ್ವ ಇದೆ ನಿಮಗೆ ಪ್ರಮೋದ್ ಮುತಾಲಿಕನು ತಡಿತಾ ಇಲ್ಲ ರೀ ನೀವು ನಾನು ಇಪ್ಪತ್ನಾಲ್ಕು ಗಂಟೆ ಹಿಂದುತ್ವದ ವಿಚಾರಹಾರೆ ಮಾಡ್ತಾ ಇರುವಂಥ ಹಿಂದೂ ಸಂಘಟನೆಗಳನ್ನು ಜಾಗೃತಿ ಮಾಡ್ತಾ ಇಂಥ ಹಿಂದೂ ಸಮಾಜವನ್ನ ನಾನು ಸಂಘಟನೆ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ತಡಿತೀರಿ ಅಂತಂದ್ರೆ ಇದಕ್ಕಿಂತ ಅಕ್ಷಮ್ಯ ಅಪರಾಧ ನೀವು ಯಾವುದು ಮಾಡಿರಲಿಕ್ಕೆ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಹೀಗಾಗಿ ನಮಗೆ ಕೆಲವೊಂದು ಸಲ ಸಿಟ್ಟು ಬರುತ್ತೆ ನೋವಾಗುತ್ತೆ ಎಷ್ಟಂತ ಹೋರಾಟ ಹೋರಾಟ ಯಾರ ಜೊತೆ ಎಷ್ಟು ಎಷ್ಟು ಜನರ ಜೊತೆ ಎಲ್ಲರ ಜೊತೆಗೆ ಹೋರಾಟ ಮಾಡಬೇಕಾ ಸೊ ಇದು ಪಿಯವರು ಬಹಳ ಗಂಭೀರವಾಗಿ ಅವಲೋಕನ ಮಾಡಬೇಕು ಅಂತ ಈಗ ನೀವು ಸುಮಾರು ವರ್ಷಗಳಿಂದ ಕೂಡ ಈ ಒಂದು ಸಂಘಟನೆ ಇದ್ದೀರಾ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಿರಾ ಇದೇ ವಿಚಾರವಾಗಿ ನೋಡೋದಾದ್ರೆ ಬೇರೆ ಧರ್ಮಗಳ ಒಂದು ವಿಚಾರವಾಗಿ ನೋಡೋದ್ರ ಅಲ್ಲೂ ಸಾಕಷ್ಟು ಅವರ ಸಂಘಟನೆಗಳು ಒಂದಷ್ಟು ಜನ ಮುಖಂಡ ಸೊ ಅವರಿಗೆಲ್ಲದೂ ಕೂಡ ಫ್ರೀಡಮ್ ಇರುತ್ತೆ ಎಲ್ಲವೂ ಕೂಡ ಅವ್ರು ಮಾಡಕ್ಕೆ ಹೋಗ್ತಾರೆ ಎಲ್ಲ ಸಂಘಟನೆಗಳು ಎಲ್ಲ ಒಂದು ಸಭೆಗಳಲ್ಲೂ ಕೂಡ ಅವ್ರು ಭಾಗವಹಿಸ್ತಾರೆ ಕೆಲವೊಂದು ಕಡೆ ನಿಮಗೆ ಯಾಕೆ ಈ ಒಂದು ಹಿಂದೂ ಸಂಘಟನೆಯಲ್ಲಿ ಈ ಸರ್ಕಾರ ಇರಬೇಕಾದ್ರೂ ಕೂಡ ನಿಮ್ಮನ್ನೇ ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಾರೆ ಆಗದೆ ಮುಸ್ಲಿಂ ಸಂಘಟನೆ ಮುಸ್ಲಿಮರಲ್ಲಿ ಒಂದು ಎಲ್ಲರೂ ಕೈ ಜೋಡಿಸ್ತಾರೆ ಎಲ್ಲರೂ ಸಹಕಾರವನ್ನು ಕೊಡುವಂಥದ್ದಿದೆ ಮಸ್ಜಿದ್ ಇರ್ಬೋದು ಮುಲ್ಲಾ ಮೌಲ್ವಿ ಇರ್ಬೋದು ಸಮಾಜ ಇರ್ಬೋದು ಮನೆ ಇರ್ಬೋದು ಎಲ್ಲರೂ ಕೂಡ ಅವರ ಯಾವುದೇ ಕುಕೃತ್ಯನೆ ಅವರು ಮಾಡ್ತಾ ಇರುವಂತೆ ಎಲ್ಲ ಕುರುಕೃ ಕುಕೃತ್ಯನೆ ಆ ಕುಕೃತ್ಯಕ್ಕೂ ಕೂಡ ಎಲ್ಲರೂ ಕೈ ಜೋಡಿಸಿ ಬೆಂಬಲವಾಗಿ ನಿಲ್ಲುವಂಥದ್ದು ಆ ಸಮಾಜದಲ್ಲಿ ಇದೆ ದುರ್ದೈವ ಹಿಂದೂ ಸಮಾಜದಲ್ಲಿ ಏಕತೆ ಇಲ್ಲ ಸಂಘಟನೆ ಇಲ್ಲ ಜಾಗೃತಿ ಇಲ್ಲ ಸ್ವಾಭಿಮಾನ ಇಲ್ಲ ಅನ್ನೋ ದೃಷ್ಟಿಯಿಂದ ಮುತಾಲಿಕಂತಹ ಸಾವಿರಾರು ಜನ ಹೊರಗಡೆ ಬಂದು ಇವತ್ತು ಜಾಗೃತಿ ಮೂಡಿಸುವಂಥ ಸಂಘ ಸ್ವಾಭಿಮಾನ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಹೊರಟಿದ್ವಿ ಸಮಾಜನೂ ಸಾಕಷ್ಟು ರೀತಿಯ ಬೆಂಬಲ ಕೊಡುವಂಥದ್ದು ಆಗ್ತಾ ಇಲ್ಲ ಇವತ್ತು ನಮಗೆ ಎಷ್ಟು ರೀತಿಯ ಆರ್ಥಿಕ ತೊಂದರೆ ಸಾಕಷ್ಟು ರೀತಿಯ ಇವತ್ತು ಬೇರೆ ಬೇರೆ ರೀತಿಯ ಮಾನಸಿಕ ತೊಂದರೆ ಶಾರೀರಿಕ ತೊಂದರೆಗಳು ಹಿಂದೂ ಸಂಘಟಕರಲ್ಲಿದ್ದಾವೆ ಸೊ ಅದನ್ನು ಸಮಾಜದಲ್ಲಿ ಇಲ್ಲ ಕೊರತೆ ಇದೆ ಅನ್ನುವಂಥದ್ದು ಒಪ್ಪಿಕೊಂಡನೇ ನಾವು ಸಂಘಟನೆ ಮಾಡ್ತಾ ಮಾಡ್ತಾಯಿದ್ದೀವಿ ಜಾಗೃತಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಬಹಳ ಒಳ್ಳೆ ಪ್ರತಿಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಬೆಂಬಲಿಸ್ತಾ ಇದ್ದಾರೆ ಹೌದು ಅಂತ ಹೌದು ನಾವು ಗಮನಿಸ್ತಂಗೆ ಕೆಲವು ದಿನಗಳಿಂದ ಈ ಧರ್ಮ ಇದ್ದ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಮೊದಲನೇದಾಗಿ ಹಿಜಾಬ್ ವಿಚಾರವಾಗಿ ಶುರುವಾದಂಥದ್ದು ಅದಿನ್ನೂ ಒಂದು ಹಂತಕ್ಕೆ ಈಗ ಆಜಾನ್ ಆಗಿರ್ಬೋದು ಅಥವಾ ಮಾವಿನಕಾಯಿ ಮಾರೋದಾಗಿರ್ಬೋದು ಇವೆಲ್ಲವೂ ಕೂಡ ಇವೆಲ್ಲದರಲ್ಲೂ ನೀವು ಮುಂದೆ ಮುಂದೆ ಹೋಗಿ ಇದ್ರ ಬಗ್ಗೆ ಒಂದಷ್ಟು ರಿಯಾಕ್ಟ್ ಮಾಡ್ತೀರಾ ಇದ್ರ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸೋಕೆ ಪ್ರಯತ್ನ ಮಾಡ್ತೀರಾ ಇದೆಲ್ಲ ಈಗ ಮಾಡಬೇಕು ಅಂತ ಎಲ್ಲೋ ಒಂದು ನಿಮ್ಮ ಉದ್ದೇಶ ಏನಿದೆ ನೀವು ಮಾಡ್ತಿರೋ ಕೆಲಸ ಏನಿದೆ ಇದನ್ನ ಈ ಒಂದು ಪಕ್ಷಗಳು ರಾಜಕೀಯವಾಗಿ ಬಳಸ್ಕೊಳಕ ಮುಂದೆ ಬಂದ್ವಾ ರಾಜಕೀಯವಾಗಿ ಅವರು ಬಳಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ನನ್ನ ಕರ್ತವ್ಯವನ್ನು ನಾವು ಮಾಡ್ತಾ ಇದೀವಿ ಸೊ ನನ್ನ ಕರ್ತವ್ಯ ನಾನು ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ನನ್ನ ಕರ್ತವ್ಯ ಇದೆ ಸೊ ಆ ಕರ್ತವ್ಯದ ಪಾಲನೆ ಹಿನ್ನೆಲೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ನಮ್ಮ ಉದ್ದೇಶ ಸಫಲ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಾವಂತೂ ನಮ್ಮ ಈ ಕರ್ತವ್ಯವನ್ನು ಮಾಡ್ತಾ ಹೊರಟಿದ್ದೀವಿ ಅಂತನ್ನುವಂಥದ್ದು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ ಹಿಜಾಬದಿಂದ ಹಿಡಿದು ಇಲ್ಲಿವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಆಗಿದೆ ಸಮಾಜದಲ್ಲಿ ಯಾವುದು ಒಳ್ಳೆಯದು ಯಾವುದು ತಪ್ಪು ಯಾವುದು ಶತ್ರು ಯಾವುದು ಮಿತ್ರ ಅನ್ನುವಂಥದ್ದು ಜಾಗೃತಿ ಆಗಿದೆ ಈಗ ನಮ್ಮ ಕೆಲಸ ಬಹಳ ಹಗರಾಗ್ತಾ ಇದೆ ಸಮಾಜನೇ ಅದನ್ನು ಕೈ ತೋಳ್ತಾ ಇದೆ ಸೊ ಸಮಾಜದ ಕೈ ತಗೊಳ್ಳುವಂತಹ ಪ್ರಕ್ರಿಯೆ ಇದು ವಿಷಯ ಇದಕ್ಕೂ ಮುಂಚೆ ನೀವು ಸಾಕಷ್ಟು ಜಾಗೃತಿ ಮೂಡಿಸ್ತೀರಾ ಆದ್ರೆ ಇಲ್ಲೋ ಒಂದ್ ಕಡೆ ಈ ವಿಚಾರಗಳು ಬಂದಾಗ ಜನ ನಿಮ್ಗೆ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಈ ಸಮಯದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಂತ ಹೋರಾಟ ಮಾಡ್ಲಿಕ್ಕೋಸ್ಕರ ಕೆಲವೊಂದಷ್ಟು ಜನ ಬರ್ತಾರೆ ಈ ವಿಚಾರಕ್ಕೆ ಭಾಗವಹಿಸ್ಲಿಕ್ಕೆ ಇದೆಲ್ಲ ಒಂದ್ ಕಡೆ ನಿಮ್ಮ ಹೋರಾಟಗಳಿಗೆ ಇದು ಬೆಂಬಲ ಸಿಗುತ್ತೆ ಅಂತ ಅನಿಸ್ತಾ ನಿಮಗೆ ಸಿಗ್ತಾ ಇದೆ ಈಗ ಸಾಕಷ್ಟು ರೀತಿಯ ಬೆಂಬಲ ಸಿಗ್ತಾ ಇದೆ ಜನ ಜಾಗೃತಿ ಕೊಡ್ತಾ ಇದೆ ಮುತಾಲಿಕರ ಹೋರಾಟ ಮುತಾಲಿಕರ ಧ್ವನಿ ಮುತಾಲಿಕರ ವಿಚಾರಧಾರೆ ಸಿದ್ಧಾಂತ ಸರಿ ಇದೆ ನೂರಕ್ಕೆ ನೂರು ಸರಿ ಇದೆ ಒಬ್ಬ ಮುತಾಲಿಕ್ ಸಾಲಲ್ಲ ರೀ ನೀವು ಸಾವಿರ ಜನ ಬೇಕಾಗಿದೆ ಮನೆ ಮನೆಯಲ್ಲಿ ಮುತಾಲಿಕರು ಬೇಕಾಗಿದೆ ಮನೆ ಮನೆಯಲ್ಲಿ ಈ ಜಾಗೃತಿ ಮೂಡಿಸುವಂಥ ಪ್ರಕ್ರಿಯೆ ಆಗಬೇಕಾಗಿದೆ ಅಂತನ್ನುವಂಥದ್ದು ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಣ್ಣು ತೆರೆದಿದ್ದಾರೆ ಸೊ ಬೆಂಬಲ ಸಿಗ್ತಾ ಇದೆ ನೂರಕ್ಕೆ ನೂರು ಹೇಳ್ತೇನೆ ಆ ಬೆಂಬಲ ಬರೇ ಮುತಾಲಿಕನಿಗೆ ಅಲ್ಲ ಮುತಾಲಿಕ ಅನ್ನುವಂಥ ವ್ಯಕ್ತಿಗಲ್ಲ ಹಿಂದುತ್ವದ ವಿಚಾರ ಸತ್ಯದ ಗಟ್ಟಿ ಧ್ವನಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಓಕೆ ಈಗ ನೋಡಿ ಕೆಲವೊಂದಷ್ಟು ವರ್ಷಗಳ ಹಿಂದೆ ನಾವು ಗಮನಿಸ್ತಾ ಬಂದ್ರೆ ಯಾವುದೇ ಒಂದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಒಂದು ದೇವಸ್ಥಾನ ಜಾತ್ರೆ ಒಂದಷ್ಟು ಹಬ್ಬ ಹರಿದಿನಗಳು ಬಂದಾಗ ಎಲ್ಲರೂ ಕೂಡ ಸಾಮರಸ್ಯವಾಗಿ ಎಲ್ಲರೂ ಕೂಡ ಒಂದಷ್ಟು ಸ್ಟಾಲ್ಸ್ಗಳನ್ನ ಹಾಕೊಳ್ತಾ ಇದ್ರು ಅಂಗಡಿಗಳನ್ನ ಹಾಕೊಳ್ತಾ ಎಲ್ಲ ವ್ಯಾಪಾರ ಮಾಡ್ತಾ ಇದ್ರು ಅದು ಏಕಾಏಕಿ ಬಂತು ಇಲ್ಲ ಇನ್ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಒಂದು ಜಾತ್ರೆಗಳಲ್ಲಿ ಇವರಿಗೆ ಈ ಒಂದು ಅಂಗಡಿನ ಕೊಡೋದಿಲ್ಲ ಅಂತ ಮಾತು ಬಂತು ಇದು ಒಡಕನ್ನು ಮೂಡಿಸುತ್ತೋ ಅಥವಾ ಬದಲಾವಣೆಯನ್ನು ತರುತ್ತೋ ನೋಡಿ ಕುರಾನ್ದಲ್ಲೇ ಹೇಳಿದೆ ಅಲ್ಲ ಒಬ್ಬನೇ ದೇವರು ಉಳಿದವರೆಲ್ಲರೂ ಕಾಫಿರ್ರು ಕಾಫೀರ್ ಅಂದರೆ ಯಾರು ಯಾರು ಅಲ್ಲ ನಂಬೋದಿಲ್ಲ ಯಾರು ಕುರಾನ್ ಒಪ್ಪಲ್ಲ ಯಾರು ಇಸ್ಲಾಂ ಅಲ್ಲ ಅವರೆಲ್ಲರೂ ಕಾಫಿರ್ರು ಅಂತ ಹೇಳಿ ಸೊ ಅದೇ ಕುರಾನ್ ಹೇಳುತ್ತೆ ಯಾರು ಒಪ್ಪಲ್ಲ ಅಂಥವ್ರ ಜೊತೆಗೆ ಯಾವುದೇ ರೀತಿಯ ಸಹಕಾರ ಇಲ್ಲ ಒಪ್ಪಿಸು ಅವರನ್ನು ಒತ್ತಾಯ ಮಾಡು ಇಲ್ಲಾದರೂ ಕೊಂದು ಹಾಕು ಅಂತ ಹೇಳುತ್ತೆ ಹೀಗಾಗಿ ಇವತ್ತಿನ ದಿನದಲ್ಲಿ ನೀವು ದೇವಸ್ಥಾನದ ಆವರಣಗಳಲ್ಲಿ ನೀವು ದೇವಸ್ಥಾನವೇ ಒಪ್ಪಲ್ಲ ದೇವರನ್ನೇ ಒಪ್ಪಲ್ಲ ನೀವು ಸೊ ದೇವರನ್ನೇ ಒಪ್ಪಲ್ಲ ಅಂತನ್ನುವಂಥ ವ್ಯಕ್ತಿಗಳು ನೀವು ಒಳಗಡೆಗೆ ಬಂದು ವ್ಯಾಪಾರ ಮಾಡುವಂಥ ಅವಶ್ಯಕತೆ ಏನಿದೆ ನಿಮಗೆ ಬೇರೆ ಬೇಕಾದಷ್ಟು ಜಾಗಗಳಿದ್ದಾವೆ ಅಲ್ಲೂ ಹೋಗಿ ವ್ಯಾಪಾರ ಮಾಡ್ಕೊಳ್ಳಿ ಇದು ಒಂದು ಎರಡನೇದು ನಾವು ಗೋವನ್ನು ಪೂಜೆ ಮಾಡ್ತೀವಿ ಗೋವಿನಲ್ಲಿ ಎಲ್ಲ ದೇವರುಗಳ ವಾಸಸ್ಥಾನ ಇದೆ ಅಂತನ್ನುವಂಥ ನಂಬಿಕೆ ವಿಶ್ವಾಸ ನಮ್ಮದು ಸೊ ಆ ಗೋವನ್ನೇ ತಿನ್ನುವಂಥವ್ರಿಗೆ ನಾವ್ಯಾಕೆ ನಮ್ಮ ದೇವಸ್ಥಾನದ ಆವರಣದೊಳಗಡೆಗೆ ಅಪವಿತ್ರ ಮಾಡಬೇಕು ಅಶುದ್ಧ ಮಾಡಬೇಕು ಸೊ ಗೋ ಹಂತಕ ಗೋಭಕ್ಷಕನನ್ನು ನಾವು ದೇವಸ್ಥಾನದ ಆವರಣದೊಳಗೆ ಪ್ರವೇಶ ಬೇಡ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ನಾವು ಹೊರಗಡೆ ಇಟ್ಟಿದ್ದೀವಿ ಅವ್ರ ಜೊತೆ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಂತ ಅನ್ನುವಂಥದ್ದು ಹೇಳಿದ್ದೀವಿ ಓಕೆ ಸೊ ಇದರಲ್ಲಿ ದ್ವೇಷ ಅನ್ನುವಂಥದ್ದಲ್ಲ ಒಂದು ಪದ್ಧತಿ ನೀತಿ ನಿಯಮದ ಹಿನ್ನೆಲೆಯಲ್ಲೇ ಆದಂಥದ್ದು ಅನ್ನುವಂಥದ್ದು ಇನ್ನು ಹಲಾಲ್ ಹಲಾಲ್ ಅನ್ನುವಂಥದ್ದು ಕುರಾನ್ದಲ್ಲಿದೆ ಏನು ಒಂದು ಪ್ರಾಣಿಯನ್ನು ಜೀವಂತ ಇದ್ದಾಗ ಅದರ ಮಂತ್ರ ಇಸ್ಲಾಮಿನ ಮಂತ್ರ ಹೇಳಿ ಅದನ್ನು ಕೊಯ್ದು ಕೊಯ್ಯೋದು ಕುತ್ತಿಗೆ ಕೊಯ್ಯೋದು ರಕ್ತವನ್ನು ಸೋರಿ ಪೂರ್ತಿ ಆದಮೇಲೆ ವಿಲಿ ವಿಲಿ ಒದ್ದಾಡಿ ಸತ್ತ ನಂತರ ಅದಕ್ಕೆ ಹಲಾಲ್ ಅಂತ ಹೇಳ್ತಾರೆ ಈ ಹಲಾಲ್ ಮಾಡಿದ ಮಾಂಸ ಮಾತ್ರ ತಿನ್ನಬೇಕು ಹಲಾಲ್ ಮಾಡದೇ ಇರುವಂಥ ಮಾಂಸ ಇದು ಹರಾಮ್ ಅಂತ ಹೇಳ್ತಾರೆ ಅಂದರೆ ತಿನ್ನೋಕ್ಕೆ ನಿಷಿದ್ಧ ಅಂತನೋದು ಕುರಾನ್ದಲ್ಲಿ ಇದೆ ಓಕೆ ನಿಮ್ಮ ಧರ್ಮ ನಿಮ್ಮ ಧರ್ಮದ ಪ್ರಕಾರ ನಿಮ್ಮ ಕುರಾನ್ ಪ್ರಕಾರ ಹಲಾಲ್ ಮಾಡಿದ್ದೇ ತಿನ್ನಬೇಕು ತಿನ್ನಿ ನಮಗೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ಮೇಲೆ ಕೇರ್ತಾ ಇದ್ದೀರಿ ನೀವು ನಿಮ್ಮ ಹಲಾಲನ್ನು ನಮ್ಮ ಮೇಲೆ ಖೇರ್ತಾ ಇದ್ದೀರಿ ನಾವು ಹಲಾಲ್ ಇಲ್ಲದೆ ನಮ್ಮ ಪದ್ಧತಿಯ ಪ್ರಕಾರ ನಮ್ಮ ಕುರಿಯನ್ನು ನಮ್ಮ ಕೋಳಿಯನ್ನು ಅಥವಾ ಇನ್ಯಾವುದೋ ಅನ್ನ ಅದನ್ನು ದೇವರಿಗೆ ಬಲಿ ಕೊಡಬೇಕಾದ್ರೆ ನಾವು ಕೊಡ್ತೀವಿ ನಮಗೆ ನೀವು ಬಲಿ ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ನಮ್ಮ ದೇವರಿಗೆ ಎರಡನೇ ನೈವೇದ್ಯ ಆಗತ್ತೆ ಇದನ್ನು ನಾವು ಅದರ ಅರ್ಥ ಇಲ್ಲ ನಮಗೆ ನಮ್ಮ ಬೇಡ ನಮಗೆ ಹಲಾಲು ಹೀಗಾಗಿ ಇವತ್ತು ಹಲಾಲ ಮಾಂಸವನ್ನು ನಾವು ಸ್ವೀಕಾರ ಮಾಡದೆ ಭಾಳ ದೊಡ್ಡ ಜಾಗೃತಿಯಾಗಿದೆ ಸೊ ಹಲಾಲ್ ಇಲ್ಲದೆ ನಮ್ಮ ಹಿಂದೂಗಳೇ ಇವತ್ತು ವ್ಯಾಪಾರ ಹಲಾಲ್ ಮಾಡಿದರೆ ಪ್ರಾಣಿಗಳ ಹತ್ಯೆ ಮಾಡಿ ಝಟಕ ಅಂತ ಹೇಳ್ತಾರೆ ಒಂದೇ ಏಟದಲ್ಲಿ ಹೊಡೆದು ಅದನ್ನು ಮಾಂಸವನ್ನು ತಿನ್ನುವಂಥ ಪ್ರಾಣಿ ಬಲಿ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಾಂಸವನ್ನು ಸ್ವೀಕಾರ ಮಾಡುವಂಥದ್ದು ಏನಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಗಿದೆ ಸೊ ಇದು ಇದು ನಮಗೆ ಅಂದರೆ ನಮ್ಮ ಧರ್ಮ ನಮಗೆ ನಿಮ್ಮ ಧರ್ಮ ನಿಮಗೆ ಹ್ಞೂ 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 ಈಗ ಇಲ್ಲ ಒಂದು ಕಡೆ ಕೋರ್ಟ್ ಆದೇಶ ಕೂಡ ಇದೆ ಈ ಹೋಗ್ಬೇಕಾದ್ರೆ ನೀವು ಮೈಕ್ಗಳೆಲ್ಲ ಹಾಕಬಾರ್ದು ತೆರವು ಮಾಡಬೇಕು ಅಂತ ಇಷ್ಟಿದ್ರು ಕೂಡ ಸರ್ಕಾರ ಮತ್ತು ಮತ್ತೆ ನಾಯಕರುಗಳು ಯಾರು ಕೂಡ ಏರೋ ದೊನೆಯಲ್ಲಿ ಯಾರು ಕೂಡ ಈ ಒಂದು ತೆರವುಗೊಳಿಸ್ಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ ಯಾಕೆ ಯಾಕೆ ಆಗದ್ರೆ ಈ ನಿಲುವು ಯಾಕಾಗಾದ್ರೆ ಹೆದರ್ತಾ ಇದೆ ಸರ್ಕಾರ ಹೆದರ್ತಾ ಇದೆ ರಾಜಕೀಯ ಪಕ್ಷಗಳು ಹೆದರ್ತಾ ಇದ್ದಾರೆ ಸಮಾಜ ಹೆದರ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆದರ್ತಾ ಇದ್ದಾರೆ ಹೆದರಿಸಾಯ್ತಾ ಇದ್ದಾರೆ ಇವರಿಗೆ ಕಾನೂನವನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಹೆದರಿ 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 ಇವತ್ತು ನೀವು ಮುಸ್ಲಿಮ ಮಾನಸಿಕತೆಯನ್ನು ಡೆವಲಪ್ ಮಾಡ್ತಾ ಇದ್ದೀರಿ ರಾಕ್ಷಸರನ್ನು ಮಾಡ್ತಾ ಇದ್ದೀರಿ ಕಾನೂನು ಉಲ್ಲಂಘನೆ ಮಾಡುವಂಥ ಪ್ರಕ್ರಿಯೆಯನ್ನು ಬೆಳೆಸ್ತಾ ಇದ್ದೀರಿ ನೀವು ಇದು ಡೇಂಜರಸ್ ಅನ್ನೋದು ನೆನಪಿಟ್ಕೊಳ್ಳಿ ನೀವು ಸುಪ್ರೀಂ ಕೋರ್ಟಿನ ಆರ್ಡರನ್ನು ಫಾಲೋ ಮಾಡ್ತಾ ಇಲ್ಲ ಕಂಟೆಂಪ್ಟ್ ಕೋರ್ಟ್ ಅನ್ನ ಆರ್ಡರ್ ಮಾಡದೇ ಇರುವಂತಹದ್ದು ಕೋರ್ಟ್ ಅನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜಕೀಯ ಪಕ್ಷಗಳು ಇವತ್ತು ಸರ್ಕಾರ ಅಂತ ಇದು ಡೇಂಜರಸ್ ಇದು ಮತ ಬ್ಯಾಂಕಿಗೆ ಮಾತ್ರ ಸೀಮಿತವಾಗುತ್ತೆ ಮತ ಮತ್ತು ಹೆದರಿಕೆ ಎಲ್ಲೋ ಗಲಾಟೆ ಆಗುತ್ತೆ ಏನು ಗಲಾಟೆ ಯಾಕೆ ಗಲಾಟೆ ಆಗಬೇಕು ಆಗ್ಲೇ ಗಲಾಟೆ ಆದರೆ ಜಾರಿಗೆ ತರುವಂತ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಬೆಲೆ ಇಲ್ವಾ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚಿತವಾದಂತ ಈ ಸುಪ್ರೀಂ ಕೋರ್ಟ್ಗೆ ಹಾಗಾದ್ರೆ ಅರ್ಥ ಇಲ್ವಾ ವಿಸರ್ಜನೆ ಮಾಡಿ ಏನಾಗುತ್ತೆ ಆಗಲಿ ಎಷ್ಟು ಬೇಕಾದಷ್ಟು ಪ್ರಾರ್ಥ ನಾನು ನಾನು ಹೇಳೋದು ಪ್ರಾರ್ಥನೆಗೆ ವಿರೋಧ ಇಲ್ಲ ಭಜನೆಗೆ ವಿರೋಧ ಇಲ್ಲ ಕ್ರಿಶ್ಚಿಯನ್ರಲ್ಲಿ ಇರುವಂತಹ ನಿಮ್ಮ ಪ್ರಾರ್ಥನೆಗೆ ನಮ್ಮ ವಿರೋಧ ಇಲ್ಲ ಮಸೀದಿಯಲ್ಲಿ ಪ್ರಾರ್ಥನೆಗೆ ವಿರೋಧ ಇಲ್ಲ ಮೈಕಿಗೆ ವಿರೋಧ ಶಬ್ದಕ್ಕೆ ವಿರೋಧ ಇದೆ ಆ ಕರ್ಕಶ ಆ ಆಕ್ರೋಶ ಆ ಕಿರಿಕಿರಿ ಇಲ್ಲಿವರೆಗೆ ಇಡೀ ದೇಶದಲ್ಲಿ ಎಷ್ಟು ಭಯಾನಕವಾಗಿದೆ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಪಕ್ಕದಲ್ಲಿ ಮಸೀದಿ ಶಿಕ್ಷಣ ಕ್ಷೇತ್ರದ ಪಕ್ಕದಲ್ಲಿ ಮಸೀದಿ ಕೋರ್ಟು ಕಚೇರಿಗಳ ಪಕ್ಕದಲ್ಲಿ ಮಸೀದಿ ಅದರ ಆಕ್ರೋಶದ ಪರಿಣಾಮದಿಂದ ಶಿಕ್ಷಣ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಎಷ್ಟು ಜನ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಕಚೇರಿಗಳಲ್ಲಿ ಎಷ್ಟು ರೀತಿಯ ತೊಂದರೆ ಆಗ್ತಾಯಿದೆ ಸೊ ತೊಂದರೆ ಅನುಭವಿಸಿ 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 ಈ ರೀತಿಯ ಭಯದ ವಾತಾವರಣ ನಾನು ಹೇಳೋದು ಈ ರಾಜಕೀಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಯು ಆರ್ ಈ ಎಲ್ಲ ಕೂಕೃತ್ಯಗಳಿಗೆ ಇವರ ಇವರನ್ನ ಮೇಲೆ ಎತ್ತುವಂಥ ಪ್ರಕ್ರಿಯೆ ಏನಾಗ್ತಾ ಇದ್ದಲ್ಲ ಇದು ಸರ್ಕಾರದ ಒಂದು ನಿರ್ಲಕ್ಷ್ಯ ದುರ್ಲಕ್ಷ ಹೆದರಿಕೆಯಿಂದ ಆಗ್ತಾಯಿದೆ ಅಂತಂದರೆ ಇದು ಡೇಂಜರಸ್ಸು ನಾವು ಇದರ ಹೋರಾಟವನ್ನು ತೊಗೊಂಡಿದ್ದೀವಿ ನಾಳೆ ಸರ್ಕಾರ ಈಗಾಗಲೇ ಕಂಟೆಂಪ್ಟ್ ಆಯಿತು ಈಗಾಗಲೇ ಡಿ ಸಿಗಳ ಮನವಿ ಕೊಟ್ಟಾಯಿತು ಎಲ್ಲರೂ ಕೊಟ್ಟಾಯಿತು ಏನೇನೂ ಪ್ರಯೋಜನ ಆಗಿಲ್ಲ ಅವರು ಇವತ್ತಿನ ತನಕ ಮೈಕ್ನಲ್ಲಿ ಹೇಳ್ತಾನೇ ಇದ್ದಾರೆ ಮಾತ ಅವರು ಪ್ರಾರ್ಥನೆಯನ್ನು ಮಾಡ್ತಾನೆ ಇದ್ದಾರೆ ಕರ್ಕಶ ಬರ್ತಾನೇ ಇದೆ ಇವತ್ತಿನ್ನೂ ತನಕ ನಿಂತಿಲ್ಲ ನಾವು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಎಲ್ಲ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಭಜನೆಯನ್ನ ಪೂ ಓಂಕಾರವನ್ನು ರಾಮನಾಮವನ್ನು ಓ ಓಂ 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 ನಮ ಶಿವಾಯ ಭಜನೆಯನ್ನು ನಿಶ್ಚಿತವಾಗಿ ನಾವು ಕೂಡ ಪ್ರಾರಂಭ ಮಾಡೋರು ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಸವಾಲು ಹಾಕ್ತಾ ಇದ್ದೀವಿ ನಿಲ್ಲೋ ತಾಕ್ಸೋ ನಿಲ್ಲಿಸೋ ತಾಕತ್ತಿದ್ರೆ ತಾಕತ್ತ ನಿಲ್ಲಿಸಿ ನೋಡಿ ನಮ್ದು ನಿಲ್ಸಕ್ಕೆ ಬಂದ್ರೆ ಮೊದಲು ಮಸೀದಿ ನಿಲ್ಲಿಸಿ ಆಮೇಲೆ ಇಲ್ಲಿ ಬನ್ನಿ ಅಂತನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಎದ್ದು ನಿಂತ್ಕೊಳ್ತೀವಿ ಅಂತವಂಥ ಹೇಳ್ತೀನಿ ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಒಂದಷ್ಟು ಆರೋಪಗಳಿದೆ ಪ್ರಮೋದ್ ಮುಸಾಲಿಕ್ ಅವರು ಮುಸ್ಲಿಂ ವಿರೋಧಿಗಳು ಮತಾಂತರ ಮಾಡುವಂಥ ವಿರೋಧಿಗಳು ಯಾಕೆ ನಿಮಗೆ ಹಂಗಿದೆ ಮುಸ್ಲಿಮ್ ಕಂಡ್ರೆ ಆಗೋದೇ ಅಲ್ವಾ ಮುಸ್ಲಿಮರು ಕಂಡ್ರೆ ಆಗೋದೇ ಅಲ್ವಾ ಹೇಗೆ ನೋಡಿ ಮುಸ್ಲಿಮರು ಒಳ್ಳೆಯವರಿದ್ದಾರೆ ಇಸ್ಲಾಮ ಇದು ಡೇಂಜರಸ್ ಇದೆ ಇದು ಬಹಳ ಆತಂಕಕಾರಿ ನಿರ್ಮಾಣ ಮಾಡುವಂಥದ್ದು ಸೊ ಮುಸ್ಲಿಮರು ವೈಯಕ್ತಿಕವಾಗಿ ಬಹಳ ಒಳ್ಳೆಯ ಪ್ರೀತಿ ಸ್ನೇಹ ಅವರ ವ್ಯವಹಾರ ಆದರೆ ಇಸ್ಲಾಮ ಬಂದ ಮೇಲೆ ಆ ಪ್ರಕ್ರಿಯೆ ಎಲ್ಲವೂ ಪರಿವರ್ತನೆ ಆಗುತ್ತೆ ಬದಲಾವಣೆ ಆಗುತ್ತೆ ಸೊ ನಾನು ಹೇಳೋದು ಇಸ್ಲಾಂ ಪರಿವರ್ತನೆ ಆಗಬೇಕಾಗಿದೆ ಮುಸ್ಲಿಮರ ಮಾನಸಿಕತೆ ಇದನ್ನ ಹೇರ್ತಾ ಇರೋದೇ ಇಸ್ಲಾಂ ಸೊ ಆ ದೃಷ್ಟಿಯಿಂದ ನಾನು ಹೇಳೋದು ಮುಸ್ಲಿಂ ವಿರೋಧಿ ಅಲ್ಲ ನಾನು ಇಸ್ಲಾಂ ಅಂದ್ರೆ ಅನ್ನುವಂಥದ್ದು ಇವತ್ತಿನ ಭಯೋತ್ಪಾದನೆ ಇವತ್ತಿನ ಗೋಹತಿ ಗೋ ಗೋವಿಂದ್ ಆ ಕುರಾನ್ನಲ್ಲೇ ಇಸ್ಲಾಂ ಕುರಾನ್ನಲ್ಲೇ ಬರೆದಿದೆ ಗೋವನ್ನು ತಿನ್ನಬೇಕು ಗೋವನ್ನು ಕತ್ತರಿಸಬೇಕು ಯಾವ ನಲ್ಲಿ ಯಾವ ಬಣ್ಣದ್ದು ಯಾವ ವಯಸ್ಸಿಂದು ಯಾವ ಈ ಹಬ್ಬದಲ್ಲಿ ತಿನ್ನಬೇಕು ಅನ್ನೋಂಥದ್ದು ಅದರಲ್ಲೇ ಬರೆದಿದೆ ಸೊ ಹೀಗಾಗಿ ಇಸ್ಲಾಂ ಇದೆ ಅಲ್ಲ ಇದು ಪರಿವರ್ತನೆ ಆಗೋವರೆಗೆ ಈ ರೀತಿಯ ಸಂಘರ್ಷ ಆಗೋದನೆ ಮತ್ತು ಇದೆಲ್ಲ ಯಾಕೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಯಾಕೆ ಹಿಂದೂ ಸಂಘಟನೆಗೆ ಆಕ್ರೋಶ ಯಾಕೆ ಅಂದರೆ ದೇಶ ಉಳಿಸ್ಬೇಕಾಗಿದೆ ಈ ಧರ್ಮ ಉಳಿಸ್ಬೇಕಾಗಿದೆ ನಾವು ಸಾಕಷ್ಟು ಕಳ್ಕೊಂಡಿದ್ದೀವಿ ಇರಾನ್ ನಮ್ಮದೆ ಇರಾಕ್ ನಮ್ದೇ ಇಂಡೋಸಿಯಾ ಇಂಡೋನೇಷ್ಯಾ ನಮ್ದೇ ಈಜಿಪ್ಟ್ ನಮ್ದೆ ಅಫ್ಘಾನಿಸ್ತಾನ್ ನಮ್ದೇ ಪಾಕಿಸ್ತಾನ್ ನಮ್ದೇ ಬಾಂಗ್ಲಾದೇಶ್ ನಮ್ದೇ ಸೊ ಇವೆಲ್ಲ ಕಳ್ಕೊಂಡಿವಿ ನಾವು ಕಾರಣ ನಮ್ಮ ದುರ್ಲಕ್ಷ್ಯದಿಂದ ಕಾರಣ ಇಸ್ಲಾಮಿನ ಆತಂಕವಾದದಿಂದ ಸೊ ಕಾರಣ ಈ ಇದ್ದರಿಂದ ಇವತ್ತು ಈ ಉಳಿದಂಥ ಈ ಭಾರತ ದೇಶವನ್ನು ಉಳಿಸೋ ಸಲುವಾಗಿಯೇ ನಾವು ಹೋರಾಟ ಜಾಗೃತಿಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಹಿಂದೂಗಳಿಗೆ ಭಾರತ ಒಂದೇ ದೇಶ ನಮಗೆ ಮುಸ್ಲಿಮರಿಗೆ ಐವತ್ತೇಳು ದೇಶದೊಳಗೆ ಕ್ರಿಶ್ಚಿಯನ್ರಿಗೆ ಒಂದು ನೂರ ಹದಿಮೂರು ದೇಶಗಳಿದ್ದಾವೆ ನಮಗಿದು ಒಂದೇ ಮನೆ ಇದು ಈ ಮನೆಯನ್ನು ಉಳಿಸುವಂಥ ಪ್ರಕ್ರಿಯೆಗೋಸ್ಕರ ಹೋರಾಟ ಸಂಘಟನೆ ಜಾಗೃತಿ ಮೂಡಿಸಲೇಬೇಕು ಇನ್ನು ನಾವು ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಬಾಂಗ್ಲಾದೇಶ್ ಇವತ್ತು ಪಶ್ಚಿಮ ಬಂಗಾಲ್ ನಾವು ಕಳ್ಕೊಳ್ಳೋದಿಲ್ಲ ಹೌದು ಅಲ್ಲೂ ಕೂಡ ನೀವು ನುಗ್ಗಿದಿರಿ ಅಲ್ಲೂ ಕೂಡ ನಾವು ಹಿಂದೂಗಳಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅಲ್ಲೂ ಕೂಡ ಇವತ್ತು ಏಳು ರಾ ಏಳು ಜಿಲ್ಲೆಗಳಲ್ಲಿ ಇವತ್ತು ನೀವು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದೀರಿ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಇಂಚು ಕೂಡ ನಾವು ಪಶ್ಚಿಮ ಬಂಗಾಲ್ ಇರ್ಬೋದು ಕೇರಳ ಕೆಳಗಡೆ ಕೇರಳ ಇರ್ಬೋದು ಬಿಟ್ಟು ಕೊಡೋಲ್ಲ ಸ್ವಾಮಿ ಈ ದೇಶದಲ್ಲಿ ಹಿಂದೂ ಜಾಗೃತಿ ಆಗಿದ್ದಾನೆ ಸಂಘಟಿತ ಆಗಿದ್ದಾನೆ ಕ್ಷಾತ್ರತ್ವ ನಿರ್ಮಾಣ ಆಗಿದೆ ಅಂತನೋದು ನೆನಪಿಟ್ಕೊಳ್ಳಿ ತಕ್ಕ ಉತ್ತರ ಕೊಟ್ಟು ಈ ಮನೆಯನ್ನು ನಾವು ಉಳಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತವಂಥದ್ದು ಹೇಳ್ತೀನಿ ಒಂದು ಕಡೆಗೆ ಮುಸ್ಲಿಮ್ರು ಇನ್ನೊಂದು ಕಡೆಗೆ ಕ್ರಿಶ್ಚಿಯನ್ರು ಇನ್ನೊಂದು ಕಡೆಗೆ ಕಮ್ಯುನಿಸ್ಟ್ರು ನಾಸ್ತಿಕವಾದಿಗಳು ಬುದ್ಧಿಜೀವಿಗಳು ಅಂತನ್ನುವಂಥದ್ದು ಸೊ ಈ ಮೂರೂ ಶಕ್ತಿಗಳು ಈ ದೇಶವನ್ನು ನುಂಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವಲ್ಲ ಸೊ ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗಿದೆ ನಮ್ಮ ಮನೆಯನ್ನು ಉಡ್ಸೋಕೋಸ್ಕರ ನಮ್ಮ ದೇಶವನ್ನು ಉಡ್ಸೋಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಉಡ್ಸಗೋಸ್ಕರ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ ದೇವೋಭವ ಅಂತ ಹೇಳಿದಂಥ ಸರ್ವೇ ಜನ ಸುಖಿನೋಬಂತು ಎಲ್ಲರೂ ಸುಖಿ ಆಗಿರ್ಲಿ ಅಂತ ಹೇಳಿದಂಥ ಏಕೈಕ ಧರ್ಮ ಅದನ್ನು ಉಳಿಸಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಈ ಜಾಗೃತಿ ಸಂಘಟನೆ ಹೋರಾಟ ಇಲ್ಲ ಒಂದು ಕಡೆ ಗಮನಿಸೋದಾದ್ರೆ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ರಾಜಕೀಯ ಪಕ್ಷಗಳೇನ ನೂರಕ್ಕೆ ನೂರು ರಾಜಕೀಯ ಪಕ್ಷಗಳೇ ಕಾರಣ ಅವರ ಸ್ವಾರ್ಥ ಅವರ ಭ್ರಷ್ಟಾಚಾರ ಅವರ ವಂಶ ಆಡಳಿತ ಮಗ ಸೊಸೆ ತಮ್ಮ ಆ ಹೆಂಡತಿ ಅಂತ ಹೇಳ್ಕೊಂಡು ಇವತ್ತೇನು ಒಂದು ಚಕ್ರ ವಿಷಚಕ್ರ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ ಇದು ಬಹಳ ದೇಶದ ಅಧಾತ ಆಗತ್ತೆ ನರೇಂದ್ರ ಮೋದಿ ಅವರು ಹೇಳಿದರು ವಂಶಾಡಳಿತ ಮೋಸ್ಟ್ ಡೇಂಜರಸ್ ಅಂತ ಹೇಳಿದರು ಸೊ ಅದು ಸೋನಿಯಾ ಗಾಂಧಿ ನೆಹರು ಹಿಂದಿನ ಪ್ರಾರಂಭ ಆದಂಥದ್ದು ಇವತ್ತು ಎಲ್ಲ ಪಕ್ಷಗಳಲ್ಲೂ ತಮ್ಮ ಮಕ್ಕಳು ತಮ್ಮ ಕುಟುಂಬವನ್ನು ಬೆಳೆಸುವಂಥದ್ದು ಬಹಳ ದೊಡ್ಡ ವಿಷ ವಿಷ ತಯಾರು ಮಾಡ್ತಾ ಇದ್ದರು ಓಕೆ ಇದು ಅನಾಹುತ ತರತೆ ಸ್ವಲ್ಪ ಏನಾದರೂ ಮಾನ ಮರ್ಯಾದೆ ದೇಶ ಧರ್ಮ ಸಂಸ್ಕೃತಿ ಅಂತ ಅನ್ನೋದಿದ್ರೆ ವಂಶವನ್ನು ಬಿಟ್ಟು ಕಾರ್ಯಕರ್ತರು ಸಿದ್ಧಾಂತ ಅನ್ನುವಂಥದ್ದು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಎಲ್ಲ ಪಕ್ಷಗಳಿಗೂ ಹೇಳ್ತಾ ಇದ್ದೇನೆ ನಾನು ಓಕೆ ಕೆಲವೊಂದು ಕಡೆ ಇಷ್ಟು ವರ್ಷದ ನಿಮ್ಮ ಹೋರಾಟ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಅದು ಸ್ಯಾಟಿಸ್ಫೈ ತಂದಿದೆಯಾ ಅಥವಾ ಇಷ್ಟು ವರ್ಷದ ಜರ್ನಿ ನಿಮ್ಗೆ ಏನಿದೆ ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಅದರಲ್ಲಿ ಸಾಕಷ್ಟು ನೋವುಗಳಿದೆ ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ ಇವೆಲ್ಲದಕ್ಕೂ ಕೂಡ ಪ್ರತಿಫಲ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಥವಾ ನಿಮ್ಮ ಉದ್ದೇಶ ನೀವು ಅನ್ಕೊಂಡಿದ್ದ ಉದ್ದೇಶ ಪರಿಪೂರ್ಣವಾಗಿ ನೀವು ಏನಂದ್ರೆ ಈ ಒಂದು ಸೇನೆ ಕಟ್ಟಿದ್ರಿ ಸೊ ಇದಾದ ನಂತರ ನಿಮ್ಮ ಉದ್ದೇಶ ಪರಿಪೂರ್ಣವಾಗಿ ಆಯಿತು ಅಂತ ನಿಮ್ಗೆ ಅನ್ನಿಸ್ತಿದ್ಯಾತನಿ ಪೂರ್ಣ ಪ್ರಮಾಣದಲ್ಲಿ ಫಲ ಸಿಗೋದು ಬಹಳ ಕಷ್ಟ ಆದರೆ ನಾನು ಕಳೆದ ನಲವತ್ತೈದು ವರ್ಷ ಆಯಿತು ಮನೆ ಬಿಟ್ಟು ನಾನು ಮದುವೆ ಆಗಲಿಲ್ಲ ನೌಕರಿ ಮಾಡಲಿಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ನಾನು ಯಾವುದೋ ಆಸ್ತಿ ಮಾಡಲಿಲ್ಲ ಒಂದು ಒಂದು ಅಡಿ ನನ್ನದು ಒಂದು ಜಾಗ ಕೂಡ ಇಲ್ಲ ಸೊ ಇಂಥದ್ದು ಆದರೆ ನನ್ನ ಈ ಒಂದು ದೇಶಕ್ಕಾಗಿ ನನ್ನ ಕೊಡುಗೆ ಏನಿದೆ ನನಗೆ ತೃಪ್ತಿ ತಂದಿದೆ ನನಗೆ ಭಾಳ ಆನಂದ ಆಗತ್ತೆ ನನ್ನ ಜೀವನ ಸಾರ್ಥಕ ಆಯಿತು ನಾನೇನಾದರೂ ಈ ದೇಶಕ್ಕೆ ಸಮಾಜಕ್ಕೆ ನನ್ನದೇ ಆದಂಥ ಒಂದು ಕೊಡುಗೆ ಕೊಟ್ಟೆ ಆದರೆ ಎಲ್ಲೋ ಒಂದು ಕಡೆ ನೋವು ಇದೆ ನನ್ನ ಮುಂದೆ ಇರುವಂಥ ಏನೋ ಒಂದು ಕನಸು ಇದ್ದರೆ ಅದನ್ನು ಪೂರ್ಣ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ನೋವು ಕೂಡ ಇದೆ ಆದರೆ ಇನ್ನೂ ನನಗೆ ಎಷ್ಟು ವರ್ಷ ಬದುಕ್ತೇನೆ ಗೊತ್ತಿಲ್ಲ ಆದರೆ ಇನ್ನೂ ಆ ಕನಸಿನ ಹಿಂದೆ ನಾನು ಹೋಗ್ತಾ ಇದ್ದೀನಿ ಅದು ನನಸು ಮಾಡೋಕ್ಕೋಸ್ಕರ ನನ್ನ ಪ್ರಯತ್ನ ನಾನು ಇನ್ನೂ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಫಲ ಸಿಕ್ಕಿಲ್ಲ ಆದರೆ ಸಿಗಬಹುದು ಅನ್ನೋವಂಥ ಆಶೆ ಇದೆ ಓಕೆ ಈಗ ಕೆಲವೊಂದಷ್ಟು ಸಂಘಟನೆಗಳನ್ನ ಮಾಡ್ಕೊಳ್ತಾರೆ ಇತ್ತೀಚಿನಗಳಲ್ಲಿ ಹಲವಾರು ಸಂಘಟನೆಗಳು ಇರೋ ಇರುವಂಥದ್ದು ಸಂಘಟನೆಗಳ ಹೆಸರುಗಳಲ್ಲಿ ಬಂದು ಹೋರಾಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಕೆಲವೊಂದಷ್ಟು ಬೇರೆ ರೀತಿಯಾದ ಸಂಪಾದನೆಗಳು ಮಾಡುವಂಥದ್ದು ಸಹಜವಾಗಿ ಕಾಣುವಂಥದ್ದು ಇಂಥವ್ರ ಬಗ್ಗೆ ಏನು ಹೇಳ್ತಾರೆ ಆದರೂ ಅದರಲ್ಲಿ ವಿಚಾರದಲ್ಲಿ ಬಂದರೆ ಪ್ರಮೋದ್ ಮುತಾಲಿಕರು ನೇರವಾಗಿ ಹೇಳ್ತಾರೆ ನಾನು ಯಾವುದೇ ಆಸ್ತಿ ಮಾಡಿಲ್ಲ ಹಣ ಮಾಡಿಲ್ಲ ನನ್ನದು ಅಂತ ಅಕೌಂಟ್ ಇಲ್ಲ ನನ್ನ ಅಡ್ರೆಸ್ಸೇ ಇಲ್ಲ ಸರಿಯಾಗಿ ಹೇಳಬೇಕು ಅನ್ನೋಂಗಿದ್ರೆ ಅಂತ ಇಂಥ ಒಂದಷ್ಟು ಬೇರೆ ರೀತಿಯಾದಂಥ ವ್ಯವಹಾರಗಳನ್ನ ಮಾಡಿಕೊಂಡು ಸಂಘಟನೆಗಳ ಹೆಸರುಗಳಲ್ಲಿ ಮಾಡ್ತಾರೆ ಇವ್ರ ಬಗ್ಗೆ ಏನು ಹೇಳ್ತೀರಾ ಇದು ಕಾರಣ ಅಂದರೆ ಆದರ್ಶ ವ್ಯಕ್ತಿಗಳಿಲ್ಲ ಒಬ್ಬ ಈಗ ಮನೆಯಲ್ಲಿ ತಂದೆ ತಾಯಿಯ ಫಾಲೋ ಮಾಡ್ತಾ ಇರ್ತಾರೆ ಅಣ್ಣನ ಫಾಲೋ ಮಾಡ್ತಾ ಇರ್ತಾರೆ ಹೀಗೆ ಬೇರೆ ಬೇರೆ ದೃಷ್ಟಿಕೋನದಿಂದ ಶಿಕ್ಷಕರು ಹೇಗಿದ್ದಾರೆ ಶಿಕ್ಷಕರು ಅದನ್ನು ಫಾಲೋ ಮಾಡ್ತಾ ಇರ್ತಾರೆ ಹಾಗೆ ಇವತ್ತು ಈ ರಾಜಕಾರಣಿಗಳು ಸಾಮಾಜಿಕದಲ್ಲ ವ್ಯಕ್ತಿಗಳು ಅದನ್ನು ಎಲ್ಲೋ ಆದರ್ಶ ಕಾಣಿಸ್ತಾ ಇಲ್ಲ ಎಲ್ಲೋ ಒಳ್ಳೇದು ಕಾಣಿಸ್ತಾ ಇಲ್ಲ ಅವರು ಅವರು ತಿಂತ ಇದ್ದಾರೆ ನಾವ್ಯಾಕೆ ತಿನ್ ತಿನ್ನಬಾರ್ದು ಅವರು ಇವತ್ತು ಹಪ್ತ ವಸೂಲ್ ಮಾಡ್ತಾ ಇದ್ದಾರೆ ನಾವ್ಯಾಕೆ ಹಪ್ತ ವಸೂಲ್ ಮಾಡಬಾರ್ದು ಹಾಗಾದ್ರೆ ನಾವು ಬರೀ ಪೋಸ್ಟರ್ ಅಂಟಿಸೋದಾ ನಾವು ಬರೀ ಜೆಂಡಾ ಹಿಡ್ಕೊಂಡು ಓಡಾಡೋದಾ ಅನ್ನುವಂತ ಮನೋಭಾವನೆ ಅವರ ಪರಿಣಾಮದಿಂದ ಈ ಕಾರ್ಯಕರ್ತರು ಇವತ್ತು ಸಂಘಟನೆಗಳ ಮೇಲೆ ಅದರ ಇದು ಬಿದ್ದಿದೆ ಅಂತ ಅನ್ನುವಂತದ್ದು ಇದು ಮೋದಿಯವರು ಇವತ್ತು ನಾ ಖಾವಂಗ ನಾ ದುಂಗ ನಾನು ತಿನ್ನೋದಿಲ್ಲ ತಿನ್ನ ತಿನ್ನೋಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಸೊ ಎಲ್ಲಿ ಸಿಗ್ತಾರೆ ಆ ಆದರ್ಶ ಇವತ್ತು ಸ್ವಲ್ಪ 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 ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಕೆಲವೊಂದು ಜನ ಆದರೆ ಇನ್ನು ಆಗ್ಬೇಕು ಇನ್ನು ಬಹಳಷ್ಟು ಆಗಬೇಕಾಗಿದೆ ಇನ್ನು ಬಹಳಷ್ಟು ರೀತಿಯ ಪರಿವರ್ತನೆ ಆಗುವಂತ ಪ್ರಕ್ರಿಯೆಯಲ್ಲಿ ಇದೆ ಅಂತ ಹೇಳ್ತೇನೆ ಕೊನೆ ಉಸಿರಿರುವ ಲಾಸ್ಟ್ ಸಾವಿನ ಕೊನೆ ಉಸಿರಿ ಇರುವರೆಗೆ ನನ್ನ ಈ ಹೋರಾಟ ಜಾಗೃತಿ ನಿಶ್ಚಿತವಾಗಿ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಾನು ದೇವರಲ್ಲಿ ಭಾಳ ನನಗೆ ಆನಂದ ಆಗುತ್ತೆ ದೇವ್ರ ನನಗೊಂದು ಏನೋ ಒಂದು ಶಕ್ತಿ ಕೊಟ್ಟಿದೆ ನಾನು ಅರವತ್ತೇಳು ವಯಸ್ಸಿಗೆ ನನಗೆ ತಾಕತ್ತು ನಮ್ಗೆ ಓಡಾಟ ಪ್ರವಾಸ ಸಮಾಜದ ಬೆಂಬಲ ಪ್ರೀತಿ ವಿಶ್ವಾಸ ಕೊಟ್ಟಿದೆ ಸೊ ಕೊನೆ ಉಸಿರಿರುವವರೆಗೇ ಹಿಂದುತ್ವದ ವಿಚಾರಧಾರೆಯನ್ನು ನಾನು ತೊಗೊಂಡು ಓಕೆ ಈಗ ಎಲ್ರಿಗೂ ಒಂದು ಸಾಮಾನ್ಯವಾಗಿ ಆಸೆ ಇರುತ್ತೆ ನನ್ನ ನನ್ನ ಮನೆ ನನ್ನ ತಂದೆ ನನ್ನ ಜನ್ಮ ಕೊಟ್ಟವರು ನಾನು ಅಟ್ಲೀಸ್ಟ್ ಒಂದು ಒಂದು ಕ್ಷಣ ಆದರೂ ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಇರುತ್ತೆ ನಿಮಗೇನಾದರೂ ಆ ರೀತಿ ಆಸೆಗಳು ಬರಲೇ ಇಲ್ವಾ ಯಾಕೆ ಮನೆಯನ್ನು ಬಿಟ್ಟು ಅಷ್ಟು ವರ್ಷ ಸಂದ ಆಗ್ಬಿಟ್ರಿ ನೀವು ನೋಡಿ ಎಲ್ಲರಿಗೂ ಎಲ್ಲರೂ ಇದ್ದೇ ಇರುತ್ತೆ ಸಹಜವಾದಂಥ ಆಶೆ ಇರುತ್ತೆ ಆ ಆಸೆ ಹಿನ್ನೆಲೆಯಲ್ಲಿ ಇಲ್ಲಿಗೆ ನಾನು ಎಲ್ಲಿ ಮನೆಯಲ್ಲಿ ಉಳ್ಕೊಳ್ತೀನಿ ಅದೇ ಅವರೇ ನನ್ನ ತಂದೆ ತಾಯಿ ನನ್ನ ಕುಟುಂಬ ನನ್ನ ಮನೆ ಅಂತ ಅಂದ್ಕೊಂಡು ನಾನು ಆ ಭಾವನೆಯಿಂದ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅಷ್ಟೇ ವಿಶ್ವಾಸ ಅಷ್ಟೇ ನಂಬಿಕೆಯಿಂದ ನಾನು ಇವತ್ತು ಇಲ್ಲಿ ತನಕ ಬೆಳಕೊಂಡು ಬಂದಿದ್ದೀನಿ ಸಮಾಜನೇ ನನಗೆ ತಂದೆ ತಾಯಿ ರೂಪದಲ್ಲಿ ನಾನು ನೋಡಿಕೊಂಡು ನನ್ನ ಸೇವೆಯನ್ನು ಮಾಡ್ತಾ ಹೋಗ್ತೀನಿ ಓಕೆ ಕೊನೆಯದಾಗಿ ಒಂದು ಮಾತು ಸಲ್ಲ ಇವಾಗ ನೀವು ನೀವು ಇವಾಗ ನೀವು ನೀವಿದ್ರ ನೀವು ಹೇಳಿದ್ರಿ ನಾನು ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ ನಾನು ಇರೋವರೆಗೂ ಕೂಡ ನಾನು ಕೊನೆಗೂ ಉಸಿರಿರುವ ಕೂಡ ಹೋರಾಟ ಮಾಡ್ತೀನಿ ಇದ್ದೇ ಇರ್ತೀನಿ ಅಂತ ಈ ಒಂದು ಇಷ್ಟು ದೊಡ್ಡ ಸಂಘಟನೆ ಮಾಡಿದಿರಾ ಎಷ್ಟು ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ ನೀವು ನಿಮ್ಮ ನಂತರ ನಿಮ್ಮ ಉತ್ತರಾಧಿಕಾರಿಯಾಗಿ ಅಥವಾ ನಿಮ್ಮ ನಂತರ ಇದು ಈ ಒಂದು ಸಂಘಟನೆ ಮುನ್ನಡೆಸುವಂಥವ್ರು ಯಾರು ಹಾಗಾದ್ರೆ ಇವತ್ತು ಸಾಕಷ್ಟು ಜನ ಇದ್ದಾರೆ ನಮ್ಮ ಪೂಜ್ಯ ಸ್ವಾಮೀಜಿ ಸಿದ್ಧಲಿಂಗ ಸ್ವಾಮೀಜಿ ಕಲಬುರಗಿ ಜಿಲ್ಲೆಯ ದೇವರ್ಗಿ ತಾಲೂಕಿನ ಆಂದೋಲನ್ ಅನ್ನುವಂಥ ಒಂದು ಮಠದ ಇದರಲ್ಲಿ ಅವರು ಇದ್ದಾರೆ ಅವರು ಬಹಳ ದೊಡ್ಡ ಪ್ರಖರವಾಗಿ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಸಂಘಟನೆ ಜೊತೆಗಿದ್ದಾರೆ ಅವರ ಜೊತೆಗೆ ಇನ್ನೂ ಬೇಕಾದಷ್ಟು ಜನ ನಮ್ಮ ಹತ್ತಾರು ಜನ ಕಾರ್ಯಕರ್ತರು ಈ ಸಂಘಟನೆಯನ್ನು ಜೀವಂತವಾಗಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡುವಷ್ಟು ಶಕ್ತಿ ನಮ್ಮ ಸಂಘಟನೆ ಎಲ್ಲ ತಯಾರಾಗಿದ್ದಾರೆ ಸಿದ್ಧ ಆಗಿದ್ದಾರೆ ನಿಶ್ಚಿತವಾಗಿ ಹೇಳ್ತೀನಿ ಸಂಘಟನೆ ಉಳಿಯುತ್ತೆ ಸರ್ ಕೋನೆಯಾಗಿ ಏನು ಇಷ್ಟ ಇಷ್ಟಪಡ್ತೀರಾ ಸರ್ ಅಮೋಘ ಈ ವಾಹಿನಿ ಹನ್ನೆರಡು ಹದಿನೈದು ಜಿಲ್ಲೆಗಳಲ್ಲಿ ಇದೆ ಅಂತನ್ನುವಂಥದ್ದು ನಾನು ಕೇಳಿದೆ ನಾನು ಈ ಮನೆ ಮನೆಗೆ ಇವತ್ತು ಪ್ರವೇಶ ಮಾಡಿದೆ ಸೊ ಆ ಅಮೋಘ ವಾಹಿನಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನನ್ನಂಥ ಹಿಂದುತ್ವದ ವಿಚಾರಧಾರೆಯ ಒಂದು ಪ್ರಸಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಇದ್ದೀನಿ ಮೊದಲನೇದಾಗಿ ನೀವು ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಲಿಕ್ಕೆ ಧನ್ಯವಾದಗಳು ಸರ್ ಎಸ್ ವೀಕ್ಷಕರು ಇದಾಗಿತ್ತು ತಮ್ಮ ಮನದಾಳದ ಮಾತುಗಳನ್ನು ನೇರ ನೇರವಾಗಿ ಇರೋದನ್ನು ನೇರವಾಗಿ ಹೇಳಿದಂತಹ ಪ್ರಮೋದ್ ಮುಥಾಲಿಕರು ಇದಾಗಿತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮಗಳೊಂದಿಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರು ನೋಡ್ತಾರೆ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ